ಇದೇ ಅಶ್ವತ್ಥ ವೃಕ್ಷ. ಇದು ವಿದುರನಿಂದ ಸ್ಥಾಪಿಸಲ್ಪಟ್ಟಿತು. ಈ ವೃಕ್ಷವು ನಿರಂತರವಾಗಿ ನಾಗದೇವನಿಗೆ ಆಶ್ರಯ ಕೊಡುತ್ತಾ ಬಂದಿದೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೇ, ಅಗ್ರತಃ ಶಿವರೂಪಾಯ, ವೃಕ್ಷ ರಾಜಾಯತೇ ನಮಃ ಎನ್ನುವಂತೆ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುತ್ತಾ ಇಂದಿಗೂ ಪವಿತ್ರ ಕ್ಷೇತ್ರವೆನಿಸಿಕೊಂಡಿದೆ. ಇದೇ ವಿದುರಾಶ್ವತ್ಥ ಕ್ಷೇತ್ರ. ಯಾವುದಾದರೂ ಒಂದು ಜನ್ಮದಲ್ಲಿ ಗೊತ್ತಿತ್ತು ಗೊತ್ತಿಲ್ಲದೆಯೋ ನಾಗರ ಹಾವನ್ನು ಕೊಂದಿದ್ದ ಪಕ್ಷದಲ್ಲಿ ಅಥವಾ ಮೃತ ಸರ್ಪವನ್ನು ಕಂಡು ಸಂಸ್ಕಾರ ಮಾಡದೇ ಇದ್ದ ಪಕ್ಷದಲ್ಲಿ ಅವರಿಗೆ ಕಾಲಸರ್ಪ ದೋಷ ಬರುವುದು ಸಹಜ. ಅಂತಹ ದೋಷಕ್ಕೆ ಒಳಗಾದ ಯಾರೇ ಆಗಿರಲಿ ನಾನಾ ಕಷ್ಟಗಳಿಗೆ ಗುರಿಯಾಗುತ್ತಾರೆ. ಕನ್ಯೆಯರಿಗೆ ಮದುವೆಯಾಗುವುದಿಲ್ಲ, ಮದುವೆಯಾದರೂ ಮಕ್ಕಳಾಗುವುದಿಲ್ಲ, ಮಕ್ಕಳಾದರೂ ಬದುಕುವುದೇ ಇಲ್ಲ. ಇಂತಹ ದೋಷಕ್ಕೆ ಒಳಗಾದ ಎಷ್ಟೋ ಜನರು ಜಾತಿ ಮತ ಭೇದ ಭಾವವಿಲ್ಲದೆ ಈ ವಿದುರಾಶ್ವತ್ಥಕ್ಕೆ ಬಂದು ನಾಗಪ್ರತಿಷ್ಠೆ ಮಾಡಿ ನಾಗದೇವನನ್ನು ಒಲಿಸಿಕೊಂಡು ಕಲ್ಯಾಣ ಸಂತಾನ ಸಮಸ್ತ ಸುಖ ಸೌಭಾಗ್ಯಗಳನ್ನೂ ಪಡೆಯುತ್ತಾರೆ. ಕರ್ಮಣ್ಯ ವಾಧಿಕಾರಸ್ಥೆ ಮಾಪಲೇಶು ಕದಾಚನ ಅನ್ನೋ ಹಾಗೆ ಕಷ್ಟ ಕೊಡೋನು ಅವನೇ, ಅದನ್ನು ಪರಿಹಾರ ಮಾಡೋನು ಅವನು. ಆ ಭಗವಂತನನ್ನು ಒಲಿಸ್ಕೋಬೇಕಾದ್ರೆ ಎಷ್ಟೇ ಪ್ರಯಾಸವಾದರೂ ಬಿಡದೆ ಪ್ರಯತ್ನಿಸಬೇಕು, ದೇಹಾನ ದಂಡಿಸಬೇಕು. ಅಚಲವಾದ ಭಕ್ತಿಯಿಂದ ನಿಶ್ಚಲ ಮನೋಭಾವದಿಂದ ಆ ನಾಗದೇವನನ್ನು ಪೂಜಿಸಿದರೆ ಅವರಿಗಿದ್ದ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ. ಇದು ನಿತ್ಯ ಸತ್ಯ. ಈ ಪವಿತ್ರ ಕ್ಷೇತ್ರದ ಮಹಿಮೆ ಕೂಡ. ಸುಬ್ಬಣ್ಣವರೇ, ಪದಕ ಸುಬ್ಬಣ್ಣವರೇ. ಏನಯ್ಯ ಗಣೇಶ, ಏನ್ ಸಮಾಚಾರ? ಸಮಾಚಾರ, ಬನ್ನಿ ಕೂತ್ಕೋ ಬನ್ನಿ. ಏನಯ್ಯ? ಅಯ್ಯೋ ಕೂತ್ಕೊಳ್ಳಿ, ಹೇಳ್ತೇನೆ. ಪದಕ ಪದಕ ಯಾಕೋ ಯಾಕೋ ಗಣೇಶ ಹೀಗೆ ಕಿಸ್ಕೋತಾ ಇದೀಯಾ? ಮೊದಲು ಒಂದ್ ಲೋಟ ಶರಬತ್ತು ಮನೆ, ಸಕ್ಕರೆ ಜಾಸ್ತಿ ಇರ್ಲಿ. ವಿಷಯ ಏನ್ ಹೇಳಯ್ಯ? ಆ ಪೋಸ್ಟ್ ಮನ್ ಶಂಕರ್ ಇಲ್ವೆ? ನಿನ್ನ ಹೆಸರಿಗೆ ಒಂದ್ ಕಾಗದ ನನ್ನ ಕೈಲಿ ಕೊಟ್ಟು ನೀನ್ ಪೋಸ್ಟ್ ಮನ್ ಕೆಲಸ ಮಾಡಕ್ ಹೇಳ್ತಾನೆ. ಅದಲ್ಲ ಕಣೋ, ಅವ್ರು ಕೇಳಿದ್ದು ವಿಷಯ ಏನು ಅಂತ. ಮೊನ್ನೆ ನಮ್ ಗೌರಿ ನೋಡಕ್ ಬಂದಿರ್ಲಿಲ್ವೇ ಗಂಡಿನ ಕಡೆಯವರು, ಅವ್ರ ಕಾಗದ ಹಾಕಿದ್ದಾರೆ. ಏನಂತ ಬರ್ತಿದಾರು? ಒಂದ್ ಲೋಟ ಶರಬತ್ ತಮ್ಮನ್ನಿ. ಅಲ್ಲಯ್ಯ ಗಣೇಶ, ಗಣಪತಿ ಆಗಿ ಬ್ರಹ್ಮಚಾರಿ ಆಗಿ ಊರವ್ರ ಕೆಲಸನೆಲ್ಲ ಮಾಡ್ತಿರ್ತೀಯ, ಅದಕ್ಕೆ ಪೊರೋ ಅಂತ ಕೊಟ್ಟಿರ್ಬೇಕು. ಇಲ್ಲಿ ತಗೊಳ್ಳಿ. ಸುಬ್ಬಣ್ಣವರಿಗೆ ನಿಮ್ಮ ಮಗಳು ತುಂಬಾ ಲಕ್ಷಣವಾಗಿದ್ದಾಳೆ. ಅವರ ಸಮಯ ಚೆನ್ನಾಗಿದೆ. ಸರಿ, ಆದ್ರೆ ನಿಮ್ಮ ಮಗಳ ಜಾತಕದಲ್ಲಿ ನಾಗದೋಷ ಇರೋದ್ರಿಂದ ನಮ್ಮ ಕಂಟಕ ತಪ್ಪಿದ್ದಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಬರ್ತಿದ್ದಾರೆ.
ಯಾವ ಜನ್ಮದಲ್ಲಿ ಯಾರಿಗೇನೋ ಅಪಕಾರ ಮಾಡಿದಾಳೋ ಈ ಜನ್ಮ ಕಂಡ್ಕೊಂಡು ಬಂದಿದೆ ಅವಳಿಗೆ. ಎಲ್ಲ ಅವಳ ಹಣೆ ಬರಹ. ಈ ಜನ್ಮದಲ್ಲಿ ಅವಳ ಮದುವೆ ಆಗುತ್ತೋ ಇಲ್ವೋ. ಅಪ್ಪಯ್ಯ ತಗೋಪ್ಪಯ್ಯ ಪ್ರಸಾದನ. ಪ್ರತಿನಿತ್ಯ ನಾಗರಕಟ್ಟೆ ಸುತ್ತೀಯ, ಇನ್ನೂ ಆ ದೇವರಿಗೆ ನಿನ್ನ ದಯ ಬರಲಿಲ್ವೇನಮ್ಮ? ಬರೀ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿದ್ರೆ ನಾಗಪ್ಪ ಒಲಿಯಲ್ಲ. ಅಪ್ಪಯ್ಯ ವ್ರತ ಮಾಡಿ ನನ್ನಲ್ಲಿರೋ ನಾಗದೋಷನ ಪರಿಹಾರ ಮಾಡ್ಕೊಳ್ತೀನಿ. ಆ ನಂಬಿಕೆ ನನಗಿದೆ ಅಪ್ಪಯ್ಯ, ಆ ನಂಬಿಕೆ ನನಗಿದೆ.
ಇಷ್ಟೊಂದು ಪುಣ್ಯವಂತೆ ಸ್ವಾಮಿ, ಇಷ್ಟೊಂದು ಪುಣ್ಯವಂತೆ. ನನ್ನ ದೋಷ ಪರಿಹಾರ ಆಯ್ತ ಸ್ವಾಮಿ, ನನ್ನ ದೋಷ ಪರಿಹಾರ ಆಯ್ತ ಪ್ರಭು. ಕಲ್ಲು ಹಾವಿಗೆ ಹಾಲೆರೆದು ನಿಜನಾಗರಕ್ಕೆ ಕಲ್ಲು ಹೊಡೆಯುವ ಈ ಕಾಲದಲ್ಲಿ ನಾಗಪ್ಪನ ಒಲಿಸ್ಕೊಂಡು ದೈವಾಂತ ತೋರಿಸ್ಕೊಟ್ಬಿಟ್ಟೆ ಸ್ವಾಮಿ. ನನ್ನ ಮಗಳಿಗಿದ್ದ ನಾಗದೋಷ ಪರಿಹಾರವಾಯ್ತಿ? ಖಂಡಿತವಾಗಿಯೂ ಪರಿಹಾರವಾಯಿತು ಸುಬ್ಬಣ್ಣವರೇ. ನೋಡಮ್ಮ ಗೌರಿ, ಪ್ರತಿ ಶುಕ್ರವಾರ ನೀನೆಲ್ಲೇ ಇದ್ರು ಹೇಗೆ ಇದ್ರು ಉಪವಾಸ ವ್ರತ ಮಾಡಿ ನಾಗಪ್ಪನಿಗೆ ಹಾಲೆರಿಬೇಕಮ್ಮ. ಸದಾ ಬೆಂಗಾವಲಾಗಿದ್ದು ನಿನ್ನನ್ನು ಕಾಪಾಡ್ತಾನೆ. ಹಾಗೆ ಆಗಲಿ ಸ್ವಾಮಿ, ನೀವು ಹೇಳಿದ ಹಾಗೆ ಖಂಡಿತ ನಡ್ಕೊಳ್ತೀನಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ರಾಜಣ್ಣರಿಗೆ ಜಯ, ರಾಜಣ್ಣರಿಗೆ ಜಯ, ರಾಜಣ್ಣರಿಗೆ ಜಯ, ರಾಜಣ್ಣರಿಗೆ ಜಯ. ಒಳ್ಳೆ ಮುಂಗುಸಿ ಮುನಿಯನ್ ಸವಾಸ ಆಯ್ತಲ್ಲ, ಇನ್ನೂ ರಾಜಣ್ಣನ ಬಂದಿಲ್ಲ. ಅಷ್ಟೊಳಗಾಗಿ ರಾಜಣ್ಣರಿಗೆ ಜಯ, ರಾಜಣ್ಣರಿಗೆ ಜಯ ಅಂತ ಕಾಕಿ ಬಿಡ್ಕೊಂಡು ಬಿಡ್ಕೊತಿದ್ದೀರಾ? ನಿಮ್ಗೆ ಅದೇ ಗೊತ್ತಿಲ್ಲ ಅಂತನ್ನೋದು. ಈಗ ಜೈ ಅನ್ನೋನೇ ಸಣ್ಣ ಬದುಕೋದು, ಅದ್ರಲ್ಲಿ ನಾಲ್ಕು ಕೂಗೋದು ರಾಜಣ್ಣ ಕೇಳಿಸಿದ್ರೆ ತಾನೇ ನಂಗೆ ಸಂಬಳ ಜಾಸ್ತಿ ಆಗೋದು, ಪ್ರಮೋಷನ್ ಸಿಗೋದು, ಭಕ್ತಿ ಸಿಗೋದು. ಅದಲ್ಲದೆ ಯಜಮಾನ್ರೆ ಈಗಿನ ಕಾಲದಲ್ಲಿ ಯಾವನು ಮೊದಲು ಜೈ ಅಂತನೋ ಅವನಿಗೆ ಸೀಟು ಓಟು ನೋಟು. ಏನ್ರಿ ಇನ್ನೂ ಬರ್ಲಿಲ್ವ? ರಜಣ ಬಂದ್ರು, ರಜಣ ಬಂದ್ರು. ರಾಜಣ್ಣ ಮಾವ ನಾನು, ನಾನ್ ಮೊದ್ಲು ಹಾರ. ಅಪ್ಪ ಅಪ್ಪ ನಾನ್ ನಿನ್ ಗಂಡಂಗ್ ಹಾಕು. ಏನೋ ತಾಜಿಯಮ್ಮಿನ ವೆರಿ ಗುಡ್. ರಾಜಣ ನಿನ್ನ ವಿದ್ಯಾಭ್ಯಾಸ ಓದ್ ಕೆಲಸ ಎಲ್ಲ ಮುಗಿತಾಪ? ಮುಗೀತು. ಯಾಕಂಕ ನೋಡ್ ರಾಜಣ, ನಿಮ್ಮ ತಾಯಿ ಅದೇ ನಮ್ಮಕ್ಕ, ನಿನ್ನನ್ನು ಈ ಆಸ್ತಿನು ನನ್ನ ಕೈಗೊಪ್ಪಿಸಿ ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ತಿನ್ನ ನಿಯತಿಗೋಸ್ಕರ ಯಾವ ಲೋಪನು ಬರೆದ ಹಾಗೆ ಈ ಆಸ್ತಿನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀನಿ. ನಾನು ಅಷ್ಟೇ, ಅವ್ರು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಈ ಆಸ್ತಿನೆಲ್ಲ ಮುಂಚಿ ಹಾಗೆ ಜೋಪಾನವಾಗಿ ಕಾಯ್ಕೊಂಡು ಬಂದಿದ್ದೀನಿ. ಸುಮ್ಮನೀರ ಯಾರಿ ಬೇಡ. ಅಲ್ಲ ಇಲ್ಲಿ ವಿಷಯ ಎಲ್ಲ ಚಿಕ್ಕದಾಗಿಗಳ ತಲೆಗೆ ತುಂಬೇಡವೆ. ಬರ್ದೇ ಇರ್ತೀಯ ಭಾವ, ನೀವು ಜೀವಂತವಾಗಿದ್ದಿದ್ರೆ ರಾಜಣ್ಣನ ಅಭಿವೃದ್ಧಿ ನೋಡಿ ಅದೆಷ್ಟು ಆನಂದ ಪಡ್ತಿದ್ರು. ಆ ಆನಂದ ನೋಡೋ ಭಾಗ್ಯ ನನಗಿಲ್ದೆ ಹೋಯ್ತಲ್ಲ. ಅಮ್ಮ ಅಮ್ಮ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ, ಆ ಮಹಾತಾಯಿ ಇರೋವರೆಗೂ ಈ ಬಂಗ್ಲೆಯಲ್ಲಿ ಏನಲ್ಲ ದಾನ ನಡೀತು. ನಿಮ್ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ರು, ಅದ ನೀರ್ಲೂ ನೆನೆಸ್ಕೊಂಡ್ರೆ ನನ್ನ ಕರಳು ಕಿತ್ತು ಕಣ್ಣೀರ್ ಕೋಣೆ ಹರಿದೋಗುತ್ತೆ. ಶಟ್ ಅಪ್ ಮೀನಾ, ನನ್ನ ಲಗೇಜ್ ಅಲ್ಲಿ ಮೇಲೆ ಕಳಿಸು. ಸುಮ್ಮನಿರೋ ಯಾರಿ ಬೇಡ. ಅಲ್ಲ ರಾಜಣ್ಣ ಒಂಚೂರು ಬದಲಾಯಿಸಿಲ್ವಲ್ಲ, ಸ್ವಲ್ಪ 15 ವರ್ಷದ ಹಿಂದ್ಗಡೆ ಹೇಗಿದ್ರು ಹಾಗೆ ಇದ್ದಾರೆ. ಬಾಯಿಗೆ ಬೀಗ ಹಾಕೊಂಡು ಸುಮ್ಮನಿರ್ತೀಯಾ? ಚಿಕ್ಕ ದೈನಗಳು ಬಂದಿದ್ದಾರೆ, ಇನ್ಮೇಲೆ ನಮ್ಮ ಬಾಯಿಗೂ ಬೀಗ ಜೋಬ್ಗೂ ಚಿಲಕ. ಇದನ್ಯಾರು ನನ್ನ ಬೆಟ್ಟಿದ್ರು? ನಾನಲ್ಲ ರಾಜಣ. ನಾನಂತೂ ಖಂಡಿತವಾಗಲ್ಲ. ನಾನೇ ಭವ. ಎಂಥ ಕೆಲಸ ಮಾಡ್ದಮ್ಮ, ಚಿಕ್ಕ ವಯಸ್ಸಿಂದ ರಾಜಣ್ಣನಿಗೆ ಹಾವು ಕಂಡ್ರೆ ಆಗಲ್ಲ. ಇದು ನಿಜವಾದ ಹಾವೇನು ಅಲ್ವಲ್ಲ, ಮಣ್ಣೇನ್ ತಾನೇ? ಅದು ಯಾವುದೇ ಆಗಿರಲಿ, ಆ ವಿಶಾಖ ಕೊಚ್ಚಂತೂ ಹೆಸರನ್ನ ಇನ್ಮೇಲೆ ಮನೇಲಿ ಯಾರು ಎತ್ತಬಾರ್ದು. ಗೊತ್ತಾಯ್ತಾ? ಸಾರಿ ಭವ. ಓಕೆ ಸಾರಿ ಮುನ್ಯಾನ್, ಅದನ್ನ ತೆಗೆದು ಆಚೆ ಗೆಸಿ. ಸುಬ್ಬಣ್ಣವರೇ ಪತಕ್ಕ, ಸುಬ್ಬಣ್ಣವರೇ ಏನೇ ಗಣೇಶ, ಏನ್ ಸಮಾಚಾರ? ನಮ್ ಚಿಕ್ಕಣ್ಣಿ ರಾಜಣ್ಣ ಅವರು ಓದ್ ಮುಗಿಸ್ಕೊಂಡು ಬೆಂಗಳೂರು ಬಂದ್ಬಿಟ್ಟಿದಾರಂತೆ. ಹಂಗೇನಯ್ಯ, ಅವ್ರು ಊರ್ ಬಿಟ್ಟು ಹೋಗಿ 10-15 ವರ್ಷ ಆಯ್ತು ಅಲ್ವೇನ್ರಿ? ಹೌದೌದು ಗಣೇಶ, ನಾವೀಗಲೇ ಬೆಂಗಳೂರಿಗೆ ಹೋಗ್ಬಿಟ್ಟು ನಾವು ನೋಡ್ಕೊಳ್ತಿರೋ ಅವ್ರ ಆಸ್ತಿ ವ್ಯವಹಾರನೆಲ್ಲ ಮಾತಾಡ್ಕೊಂಡು ಬರೋಣ. ಅವ್ರು ನಮ್ಗೆ ಗುರುತಿರ್ತಾರೋ ಇಲ್ವೋ ಅವ್ರು ಗುರುತಿರ್ತಾರೆ ಏನಾಯ್ತಯ್ಯ, ನಾವೇ ಹೇಳ್ಕೊಂಡ್ರಾಯ್ತು. ಹಾಗೇನೆ ನಮ್ಮೂರ್ ನಾಡ ಬಗ್ಗೂ ಅವ್ರನ್ನ ಕರೆದಾಗತ್ತೆ. ಏನಂದ್ರೆ ನಮ್ ನಾನ್ ಅನ್ಕೊಂಡು
ನಮ್ ಗೌರಿಗೊಂದು ಗಂಡು. ಅಯ್ಯೋ ಅದನ್ನೆಲ್ಲ ನಾನು ಹೇಳ್ಬಿಟ್ಟು ಬರ್ತೇನೆ ಕಣೆ. ಹಾಗಾದ್ರೆ ಯಾವ್ದಕ್ಕೂ ಎಣ್ಣೆ ಬಚ್ಚಿ ಕೊಟ್ಬಿಡೋಣ. ಆಯ್ತಾಯ್ತು, ನೀನ್ ಹೊರಡು, ನಾನು ಈಗಲೇ ಬಂದ್ಬಿಡ್ತೀನಿ. ಚಿಕ್ಕಬೇಣಿಗಳು ಊರಿಗೆ ಬಂದಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿವಿ. ಅದು ಸರಿ ಕಣೆಯ, ಆದ್ರೆ ಈಗ ನೋಡಿದ್ರು ನಮ್ ಧಣಿಗಳನ್ನ ಹೋಗ್ಬಿಟ್ಟು ಬನ್ನಿ. ಅಷ್ಟು ದೂರದಿಂದ ಬಂದಿದ್ದೀವಿ. ಅಯ್ಯೋ ಅಯ್ಯೋ, ಅದಕ್ಕೆ ಏನಾಗ್ಬೇಕು? ಪಾನ್ಕ ಬೇಕಾ, ಶರಬತ್ ಬೇಕಾ, ಇನ್ನೇನ್ ಬೇಕು? ಸುಬಣ್ಣರೇ, ಸುಬಣ್ಣರೇ, ಬಂದವ್ರು ಯಾಕೆ ಹಾಗೆ ಹೊರಟೋಗ್ತಾ ಇದ್ದೀರಿ? ಸುಬಣ್ಣರೇ, ಬಂದವ್ರು ಯಾಕೆ ಹಾಗೆ ಹೋಗ್ತಾ ಇದ್ದೀರಿ? ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಸುಬಣ್ಣರೇ, ಹಳ್ಳಿ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ತಮ್ ದಯ ಧಣಿ ನೋಡಿ, ನೀವು ಧಣಿ ಗಿಣಿ ಅಂತ ಕರೆದು ನನ್ನ ದೊಡ್ಡವನ್ನಾಗಿ ಮಾಡ್ಬೇಡಿ. ನೀವು ನನಗೆ ತಂದೆ ಸಮಾನ. ಚಿಕ್ಕ ವಯಸ್ಸಿನಲ್ಲಿ ರಾಜು ಅಂತ ಕರಿತಿದ್ರಲ್ಲ, ಹಾಗೆ ಕರೀರಿ. ಅಯ್ಯೋ ಈ ಜಗತ್ತಲ್ಲಿ ಭೂತ್ ಕರಿಗೆ ಹಾಕೊಂಡು ಹುಡುಕಿದ್ರು ಇಂಥ ಧಣಿಗಳು ಸಿಗ್ತಾರ? ಅದಕ್ಕೆ ಹೇಳೋದು ತುಂಬಿದ್ಕೊಳ ತುಳ್ಕೊಳ್ಳ ಅಂತ. ಅರ್ರಿ ಬೇಡ, ಸುಮ್ಮನೆ. ಯಾರೋ ನೀನು, ಯಾರ ಹತ್ರ ಹೇಗಾಗಿ ಮಾತಾಡ್ಬೇಕು, ಹೇಗಾಗಿ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಗೆ? ನಾ ವಿಚಾರಿಸ್ತೀನಿ ಸುಂದರಮುನಿಯ. ಎಲ್ಲೋ ಮರ್ತು ಬಿಟ್ಟಿಯೇನೋ? ಮರ್ತು ಬಿಟ್ಟೋ? ಚಿಕ್ಕ ವಯಸ್ಸಲ್ಲಿ ನನ್ನ ನೋಡಕ್ ಬರ್ತಿದ್ದಾಗ ಕಳ್ಳೆ ಕಾಯ್ ತಗೊಂಬರ್ತಾ ಇದ್ಯಲ್ಲ, ತರ್ಲಿಲ್ವಾ? ತರ್ಲಿಲ್ವಾ ರಾಜಣ್ಣ? ನಿಜವಾಗ್ಲೂ ನೀನು ಮೊದಲಿನ ರಾಜಣ್ಣನೇ. ಈಗಲೂ ನಾ ರಾಜಣ್ಣನ ಕಣ. ಬಾ, ತಮ್ಮಲ್ಲಿ ನರಿಕೆ ಮಾಡೋಣ ಅಂತ ಬಂದು. ಏನು? ನಮ್ಮೂರಲ್ಲಿ ನಾಡಹಬ್ಬದ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ತಾವು ಭಾರತದಲ್ಲಿ ಬಂದಿದ್ದೀರಾ, ಬರ್ಬೇಕು ಅಂತ. ಖಂಡಿತ ಬರ್ತೀನಿ. ಸುಬಣ್ಣರೇ, ನಮ್ಮ ರಾಜಣ್ಣನ ಸ್ವಲ್ಪ ಅಂಕಲ್. ಆಯ್ತು, ನಾ ಬರ್ತೀನಿ ಸುಬಣ್ಣ. ನಾನು ಬರ್ತೀನಿ. ಹಾ, ಎಷ್ಟು ದೂರ ಬಂದು ಹಾಗೆ ಹೊರಟೋಗದ, ಊಟ ಮಾಡ್ಕೊಂಡೆ ಹೋಗ್ಬೇಕು. ಮುನಿಯ, ನಾನಿರೋದೇ ಅದಕ್ಕಲ್ವೇ ಹೇಳಿ. ಕಾರ್ ಬರ್ತಾ ಇದೆ, ನೋಡ್ಕೊಂಡು ನೋಡ್ಕೊಂಡು. ಬಿಟ್ಬಿಡು, ಬಿಟ್ಬಿಡು, ನೀ ಕೂತ್ಕೊಳ್ಳೋ ಒಳಗೆ, ನೀ ಕೂತ್ಕೊಳ್ಳೋ ಒಳಗೆ. ನೀವು ನನ್ನ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡೋದು. ಸುಮ್ಮನಿರ್ತೀರಾ ನೋಡಿ ಸರ್, ಈಕೆ ಆ ಕೋಳಿನ ತನ್ನ ಮಗು ತರ ಸಾಕಿದ್ದಾಳೆ, ಅದ್ರ ದುಡ್ಡು ಬೀಸಾಕ್ಬಿಟ್ಟು ಮುಂದೆ ಹೋಗಿ. ಸರಿ, ಒಂದು 10 ರೂಪಾಯಿ ಕೊಟ್ಬಿಡ್ತೀವಿ. 10 ರೂಪಾಯಿ? ಅಯ್ಯ ನಿನ್ ಮನ್ ಕಾಯುವಾಗ ನಮ್ ಕೋಳಿ ಮೊಟ್ಟೆ ಇರುತ್ತೆ, ಅದು ಮರಿ ಆಗುತ್ತೆ, ಅದು ದೊಡ್ಡಾಗುತ್ತೆ, ಮತ್ತದ್ ಮೊಟ್ಟೆ ಇರುತ್ತೆ, ಮತ್ತದ್ ದೊಡ್ಡಾಗುತ್ತೆ, ಮತ್ತದ್ ಮೊಟ್ಟೆ ಇರುತ್ತೆ. ನಿಮಿಷ ನಿಮಿಷ ನಿಮಿಷ, ಎಷ್ಟು ಕೊಡು ಅಂತೀರಾ? 500 ರೂಪಾಯಿ. 500 ರೂಪಾಯಿ? ಏನಪ್ಪ, ಒಂದು ಪೂರ ಕೋಳಿನ ನಮ್ಮೂರ್ 5-star ಹೋಟ್ಲಲ್ಲಿ ತಿಂದ್ರು ಬಿಲ್ಲು 50 ರೂಪಾಯಿ ಆಗುತ್ತೆ. ಇದು ನಿಮ್ಮ ಹೋಟ್ಲ್ ಅಲ್ಲ ಸರ್, ನಮ್ಮೂರು. ಸುಮ್ಮನೆ ಯಾಕೆ ತಕರಾರು ಮಾಡ್ತೀರಾ? ಒಂದು 50 ರೂಪಾಯಿ ಕೊಟ್ಬಿಡಿ. ಏನ್ ಕಾವೇರಕ್ಕ ಸರಿ, ನಿಮ್ಮನ್ನೆಲ್ಲೋ ನೋಡಿದೀನಿ. ಈ ಗಿರೀದೆಲ್ಲ ಬೇಡ ಸರ್, ನಾನು ಈ ಊರು ಬಿಟ್ಟೆ ಹೊರಗಡೆ ಹೋಗಿಲ್ಲ, ನನ್ನ ನೀವು ನೋಡಕ್ ಹ್ಯಾಕ್ ಸಾಧ್ಯ? ಸುಮ್ಮನೆ ದುಡ್ಡು ಬಿಸಾಕಿ. ಆಯ್ತು ಆಯ್ತು, ಕೊಡ್ತೀನಿ ಕೊಡ್ತೀನಿ, ಪರ್ಸ್ ಕೊಡಿ. 50 ರೂಪಾಯಿ ಯಾರು ಕೊಡ್ಲಿ? ನಂದು ಕೋಳಿ, ನನಗೆ ಕೊಡಿ ದುಡ್ಡು. ತಗೊಳ್ಳಿ, ಸಂತೋಷನ. ಈಗ ಕೋಳಿ ತಗೊಂಡು ಹೋಗ್ಬೋದ? ಅದ ಹೆಂಗೆ ಆಯ್ತದೆ, ಆ ಕೋಳಿ ತಗೊಂಡೋಗ್ಬೇಕಾದ್ರೆ ಇನ್ನ 50 ರೂಪಾಯಿ ಕೊಡ್ಬೇಕು. 50 ಅಲ್ಲ, 100 ರೂಪಾಯಿ ಬೇಕಾದ್ರೆ ಕೊಟ್ಬಿಡ್ತೀನಿ. ನಾವು ಹೋಗೋದಕ್ಕೆ ದಾರಿ ಮಾಡ್ಕೊಡ್ತೀರಾ? ಏನಂದ್ರೆ, ಹೋಗ್ಲಿ ನೋಡಿ ಗೌರವ, ನಿನ್ ಮಾತು ಕೇಳ್ಕೊಂಡ್ ಬಿಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಇವನ್ನ ಕೋಳಿ ಕಾಯ್ಕೊಂಡಿದ್ದೆ. ಏ ರಾಮ, ಹೋಗ್ಲಿ ಬಾರೋ. ರೇ ಸ್ವಾಮಿ, ನಿಮ್ ಮನೆಗೆ ನೋಡ್ಕೊಂಡು ಡ್ರೈವ್ ಮಾಡ ಕೇಳಿ. ರೀ ರೀ ರೀ, ಸ್ವಲ್ಪ ಬಂದ. ನಿಜವಾಗ್ಲೂ ನಾನು ನಿಮ್ಮನ್ನು ನೋಡಿಲ್ಲ ಅಂತೀರಾ? ಖಂಡಿತ ನೋಡಿಲ್ಲ, ನಡೀರಿ. ಓಹೋ, ನೀ ಸ್ಟಾರ್ಟ್ ಮಾಡಪ್ಪ, ಪರವಾಗಿ ಪರವಾಗಿಲ್ಲ, ಮುಂದೆ ಕೂತ್ಕೋತೀನಿ. ಅಲ್ಲಿ ಒಂದು ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಹೋಗಿ. ಹ್ಮ್, ಸರಿ.
ಹೇಳಿ ಅಂತೂ ಬಂದ್ರಲ್ಲ. ಪ್ರೀತಿ ವಿಶ್ವಾಸ ಇಟ್ಕೊಂಡು ಬಂದ್ರಲ್ಲ ಅಷ್ಟೇ ಸಂತೋಷ. ಸಂತೋಷ ಆಗ್ತೀರಿ. ನಮ್ ರಾಜನ ಬಂದಿದ್ದಾರೆ ಬಾಮ್ಮ. ಅಂತೂ ಭರ್ಜರಿ ಏರ್ಪಾಡು ಮಾಡ್ಬಿಟ್ಟಿದ್ದೀನಿ ನಿನ್ನ ಪ್ರೀತಿ ವಿಶ್ವಾಸಕ್ಕೆ. ಗಣೇಶ ಕಾರ್ನಲ್ಲಿ ನನ್ನ ಸಂಬಂಧಿಸಿದ್ದು ಹೋಗಸ್ತು ಬರೀ. ಗಣೇಶ ಈ ಹುಡುಗಿ ಅದೇ ನಮ್ ಸುಬ್ಬಣ್ಣ ಅವ್ರ ಮಗಳು ಗೌರಿ. ಹೌದಾ? ನಾನಾಗ್ಲೇ ಅನ್ಕೊಂಡೆ ಎಲ್ಲೋ ನೋಡಿದೀನಿ ಅಂತ ಹೇಳಿದ್ರೆ ನೀನೇ ಇಲ್ಲ ಅಂದೆ. ಅಂತೂ ಚಿಕ್ಕ ವಯಸ್ಸಿನ ತುಂಟನ ಬಿಟ್ಟಿಲ್ಲ ಅನ್ನು. ತುಂಟತನ ಏನ್ ಮಾಡಿದ್ರು? ಏನಿಲ್ಲ ಏನಿಲ್ಲ. ತಗೊಂಬಪ್ಪ ಇದ್ ನಿಮ್ಗೆ. ಗಣೇಶ ಇದ್ ನೀ ತಗೋ, ನೀವ್ ತಗೋ ತಗೊಂಬ. ಅಮ್ಮ ಇದ್ ನೀವ್ ತೊಳಿ ತೊಳಿ. ಇನ್ನೇನು ಇಟ್ಕೋ. ಸುಬ್ಬಣ್ಣರೇ ಇದ್ ನಿಮ್ಗೆ. ಓ ಗೌರಿ ನೀನಿನ್ನು ಚಿಕ್ಕೋಳಿರ್ಬೋದು ಅನ್ಕೊಂಡು ನಿನಗೆ ಬೇರೆ ಕೊಡ್ತೀನಿ ಸುಂದರ. ಹಾಗಲ್ಲ ಸುಬ್ಬಣ್ಣ, ಅಪ್ಪ ಅಮ್ಮ ಇದ್ದಾಗ ಹೇಗೆ ನಡೀತಿತ್ತು ಈಗಲೂ ಹಾಗೆ ನಡೀತಿತ್ತು. ನಾ ಬೆಳೆದ್ ದೊಡ್ಡನಾದ ಮಾತ್ರಕ್ಕೆ ಪದ್ಧತಿ ಬಿಡಕ್ಕಾಗತ್ತಾ? ಎಲ್ಲ ತಮ್ಮ ದೊಡ್ಡ ಗುಣ ನಡೀರಿ. ಗೌರಿ ಗೌರಿ ಏನಮ್ಮ? ನಿಮ್ ತಂದೆ ತೋಟಕ್ಕೆ ಹೋದ್ರೆ ಇನ್ನೂ ಬರ್ಲಿಲ್ವಲ್ಲಮ್ಮ. ಯಾಕಮ್ಮ? ರಾಜ ನನಗೆ ಕಾಫಿ ಕಳಿಸ್ಬೇಕಾಗಿತ್ತು. ಅಷ್ಟೇ ತಾನೆ, ನಾನೇ ಕೊಟ್ಟು ಬರ್ತೀನಿ ಕೊಡು. ಗುಡ್ ಮಾರ್ನಿಂಗ್ ಗೌರಿ. ಅಮ್ಮ ಕಾಫಿ. ಅದೇ ನೀನೇ ತಂದ್ಬಿಟ್ಟೆ, ಅಪ್ಪ ಯಾರಿಲ್ವಾ? ಅಮ್ಮ ಕಾಫಿ. ಏನ್ ಕೇಳಿದ್ರು ಅದನ್ನೇ ಹೇಳ್ತಾ ಇದ್ದಾಳೆ ಅಲ್ಲ ಗೌರಿ. ಆ ಎರಡು ಪದ ಬಿಟ್ರೆ ಬೇರೆ ಬರೋದಿಲ್ವಾ ನಿಂಗೆ? ಅಪರೂಪಕ್ಕೆ ಬಂದಿದೀಯಾ, ಒಂದ್ ನಾಲ್ಕು ಮಾತಾಡ್ಬಾರ್ದ? ಅಮ್ಮ ಕಾಫಿ. ಅಮ್ಮ ಕಾಫಿ ಚೆನ್ನಾಗಿದೆ. ಗಣೇಶಣ್ಣ ಗಣೇಶಣ್ಣ. ಏ ಗಣೇಶಣ್ಣ ನೀನ್ ಇಲ್ಲಿದ್ಯಾ? ಗಣೇಶಣ್ಣ ನಾನು ಕೇಳ್ತೀನಿ, ಹೇಳ್ತೀಯಾ? ಕೇಳ್ತೀನಿ. ಅವ್ರಿನ್ನು ಈ ಊರಿನ ಎಷ್ಟು ದಿವಸ ಇರ್ತಾರೆ? ಯಾರು? ಅದೇ ಗಣೇಶಣ್ಣ ಈ ಊರು ಬಂದಿದ್ದಾರಲ್ಲ ಅವರು. ಅವ್ನು ಹೋದ್ರೆ ಏನಕ್ಕೆ ಬಿಟ್ಟರೇನು? ಅವ್ನು ಯಾವತ್ತು ಹೋದ್ರೆ ಕಾಯ್ತಾ ಇದ್ದಾನೆ. ಅವ್ನಿದ್ದು ಇನ್ನೇನು ಕಷ್ಟ? ಅವ್ನು ಹೋದ್ರೆ ನಿನಗೇನು ಕಷ್ಟ? ಅದು ಹಾಗಲ್ಲ ಗಣೇಶಣ್ಣ. ಮತ್ತಿನ್ ಹಾಗೆ ಅವ್ರಿಗೇನ್ ಇಷ್ಟ ಅಂತ ಗೊತ್ತಾದ್ರೆ ಅದನ್ನ ಮಾಡಿಸ್ಬೋದು ನೋಡು. ಅದಕ್ಕೆ ನಿಮ್ಗೇನ್ ಇಷ್ಟ ಮಾಡಿ ತಿಳ್ಕೊಂಡು ಹೋಗ್ತಾನೆ ಅವನು. ಏಯ್ ಇದು ನೋಡು, ಕಚ್ಚಿನ ಸಾರು ಹಿಟ್ಟು ಅಂದ್ರೆ ನಿಮ್ಗೆ ಇಷ್ಟ, ನನಗೆ ದಾಳಿಂಬೆ ಹಣ್ಣು ಅಂದ್ರೆ ಇಷ್ಟ. ಹಾಗೆ ಅವ್ರಿಗೂ ಏನಾದ್ರೂ ಇಷ್ಟ ಇರುತ್ತಲ್ವಾ? ಅವ್ರ ಇಷ್ಟ ಏನು ಅಂತ ಕೇಳಿ ಹೇಳಿದ್ರೆ ನಾನೇ ಮಾಡ್ತೀನಿ. ಹೌದಾ? ಹಾ ಗಣೇಶಣ್ಣ ಕೇಳು. ಕೇಳ್ಬೇಕಾ? ಕೇಳಿ ಹೇಳ್ಬೇಕಾ? ಬಾಯಿಲಿ ಕೇಳಿ ಹೇಳ್ತೇನೆ. ನಿನ್ನಿಷ್ಟನೇ ನನ್ನ ಇಷ್ಟ. ನೋಡಿದೆ ರಾಜಣ್ಣ ಎಷ್ಟು ಅವಸ್ಥೆ ಆಯ್ತು, ಈ ಬಟ್ಟೆ ಬೇಡ ಅಂತ ಪಡ್ಕೊಂಡೆ. ಕೇಳಿದೆ ನನ್ನ ಮಾತನ? ಓಲಿವರಲ್ಲೇ ಚಿಕ್ಕ ವಯಸ್ಸಲ್ಲಿ ನನ್ ಬಟ್ಟೆ ನೀನು ನಿನ್ ಬಟ್ಟೆ ನಾನು ಹಾಕೋತಿರ್ಲಿಲ್ವಾ? ಆವಾಗಲೇ ಹಾಕೋತಿದ್ವಂತೆ ಇವಾಗ ಯಾಕೆ ಹಾಕೋಬಾರ್ದು? ಎಂತ ಮಜಾ ಸಿಕ್ತು ನೋಡು. ಕಟ್ಟಿನ ಸಾರು ಹಿಟ್ಟು ಓಡೋಗ್ತಾ ಇದೆ.
ನಿಂಗೆ ಹಳ್ಳಿಗೆ ಬಂದ ನನ್ನ ತೇರಿನಲ್ಲಿ ತೋರು ತಾಂದ ಬೆಳ್ಳಿ ಮೂಡಿದಂಗೆ ಹಳ್ಳಿಗೆ ಬಂದ ಹಾಡದ ಬಾಯಿಗೆ ಹಾಡನ್ನು ತಂದ ಹಂಗಾಗಿ ಬಂದೆ ಅಂದ ಹಳ್ಳಿಗೆ ಬಂದ ಹಾಡದ ಬಾಯಿಗೆ ಹಾಡನ್ನು ತಂದ ನಮಗೆ ಬಂದೆ ಅಂದಾನ ಮೇಲೆ ಹಬ್ಬವೇ ಅಂದ ಆಗಿದ್ದ ಮ್ಯಾಗಳಿಂದ ಈ ಹಬ್ಬಣ ಬಂದಾದ ಮೇಲೆ ಹಬ್ಬವೇ ಅಂದ ಗೌರಿ ಇಷ್ಟು ದಿವಸ ಹಳ್ಳಿಯಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇನ್ನು ನಾಲ್ಕು ದಿವಸ ಇರಬೇಕು ಅಂತ ಆಸೆ ಏನ್ ಮಾಡೋದು ನಾಳೆನೇ ಊರ್ಗೆ ಹೋಗ್ಬೇಕು ಊರ್ಗ ಅಲ್ಲಿ ವ್ಯವಹಾರ ಎಲ್ಲ ಇಷ್ಟು ವರ್ಷ ನಮ್ಮ ಮಾವನೇ ನೋಡ್ಕೋತಿದ್ರು ಇನ್ಮೇಲಾದ್ರೂ ನಾನ್ ಜವಾಬ್ದಾರಿ ತಗೋಬೇಕಲ್ಲ ನಾಳೆನೇ ಹೋಗ್ಬೇಕಾ ಹೋಗಿ ಮದುವೆ ವಿಷಯ ಅದು ಇದು ಮಾತಾಡ್ಬೇಕಲ್ಲ ಮದುವೆ ಯಾರ್ದು ಇನ್ಯಾರ್ದು ಇಷ್ಟು ವರ್ಷ ಗುಂಡ್ರಗೋಳಿ ಆಗಿದ್ನಲ್ಲ ನಂದೇ ಹೆಣ್ಣಾರು ಮಾವನ ಮನಸ್ಸಲ್ಲಿ ಏನಿದೆಯೋ ಏನ್ ತೀರ್ಮಾನ ಮಾಡ್ಕೊಂಡಿದಾರೋ ನಂಗೆ ಗೊತ್ತಿಲ್ಲ ನನ್ನ ಮನಸ್ಸಿಗಂತೂ ಒಬ್ಬ ಹುಡುಗಿ ಬಂದಿದ್ದಾಳೆ ನೋಡಿ ನಾನು ಹೇಳ್ತೀನಿ ಅಂತ ನೀವೇನ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ದೊಡ್ಡೋ ಸಹವಾಸ ಕತ್ತಿ ಅಲಗಿನ ನೆಂಟಸ್ತನ ಅಲ್ಲ ಸುಬ್ಬಣ್ಣವ್ರೇ ನಮ್ ರಾಜಣ್ಣ ಅವ್ರ ತಂದೆ ದೇವರಂಗಿದ್ರು ಪುಣ್ಯಾತ್ಮರು ಹತ್ತಾರು ದೇಶ ಸುತ್ತ ಬಂದಿರೋ ನಮ್ ಚಿಕ್ಕದಣ್ಣಿಗಳು ಹಾಗೋ ಏನೋ ನೀವೆಲ್ಲ ಸ್ವಲ್ಪ ಬಾಯಿ ಮಾತ್ರ ಸುಮ್ಮನಿರ್ತೀರಾ ಇಲ್ಲದನ್ನೆಲ್ಲ ಹೇಳಿ ತಲೆ ಕೆಡಿಸ್ಬೇಡಿ ನಮ್ ರಾಜ ಅಂತವನಲ್ಲ ಅವ್ರ ಸಂಬಂಧಕ್ಕೆ ನೀವು ಆಸೆ ಪಡೋದು ಅದು ಸಾಧ್ಯವೇ ಇಲ್ಲ ನಾವೇನೇ ಸಂಬಂಧಕ್ಕೆ ಆಸೆ ಪಟ್ಟವರಲ್ಲ ಅದು ಸಾಧ್ಯವೂ ಇಲ್ಲ ಯಾಕೆ ಸಾಧ್ಯ ಇಲ್ಲ ಕೂತ್ಕೊಳ್ಳಿ ಸುಬಣ್ಣರೇ ನೀವು ಕೂತ್ಕೊಳ್ಳಿ ಅವ್ರು ಇವ್ರ ಮಾತು ಕೇಳ್ಕೊಂಡು ನೀವು ಯಾಕೆ ತಲೆ ಕೆಡಿಸ್ಕೋತೀರಾ ನಾನು ನಿಮ್ಮ ಮಗಳು ಗೌರಿನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅವನ್ನೇ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಡ್ತೀನಿ ನಮಗೇನೋ ಸಂತೋಷವೇ ರಾಜಣ್ಣ ಆದ್ರೂ ಹುಡುಗಿ ನಿರ್ಧಾರಕ್ಕೆ ಬರ್ತೀವಿ ಗುಡಿ ಮೆಟ್ಲ ಕಲ್ಲಾಗಿರೋ ನಾವು ಗೋಪುರದಲ್ಲಾಗೋಕೆ ಸಾಧ್ಯವೇ ಇಲ್ಲಪ್ಪ ಗುಡಿ ಒಳಗೆ ಹೋಗ್ಬೇಕಾದ್ರೆ ಮೆಟ್ಲು ಬೇಕೇ ಬೇಕಲ್ವಾ ಸುಬಣ್ಣವ್ರೆ
ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡು ಕೊಟ್ಟಿದ್ರಿಂದ ತಾನೆ ನಾವು ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಂಡಿರೋದು. ಆದ್ರೆ ಅಂತಸ್ತೆಯಲ್ಲಿರೋ ನಾವು ಬಂದವರೇ ನಿಮ್ಮ ನೀವೇ ಯಾಕೆ ಕಮ್ಮಿ ಮಾಡ್ಕೋತೀರಿ? ನಿಮ್ಮ ಹೃದಯದಲ್ಲಿ ತುಂಬಿರೋ ಪ್ರೀತಿ ವಿಶ್ವಾಸ ಅಂತಃಕರಣದ ಮುಂದೆ ನಮ್ಮ ಅಂತಸ್ತೇನು ದೊಡ್ಡದಲ್ಲ. ನೋಡಿ, ನಾನ್ ಮದುವೆ ಮಾಡ್ಕೊಳ್ಳೋದು ನಿಮ್ ಮಗಳು ಗೌರಿನಿ. ಆದಷ್ಟು ಬೇಗ ಒಂದು ಲಗ್ನ ಇಡಿಸಿ ಗಣೇಶನ್ ಕೆಲ ಹೇಳಿ ಕಳಿಸ್ತೀನಿ. ನೀವೆಲ್ಲ ನಮ್ಮ ಊರಿಗೆ ಬಂದ್ಬಿಡಿ, ಮದುವೆ ನಮ್ಮ ಮನೆಯಲ್ಲೇ ನಡಿಬೇಕು. ರಾಜು ರಾಜು, ಎಷ್ಟು ದೊಡ್ಡದಪ್ಪ ನಿನ್ನ ಮನಸ್ಸು. ಹೋದ ವಾರ ಬಟವಾಡೆ ಮಾಡಿದ ಊಚರ್ಸ್ ಎಲ್ಲ ಇಲ್ಲಿದೆ, ತಗೊಳ್ಳಿ. ಬಾರ ಜನ, ಹಳ್ಳಿ ಪ್ರಯಾಣ ಆಗಿತ್ತಪ್ಪ? ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ರೋಡು ಉಬ್ಬು ತಗ್ಗು ಜಾಸ್ತಿ ಅಂತ ಕಾಣಿಸುತ್ತಲ್ಲ. ಇನ್ನೂ ಸ್ವಲ್ಪ ದಿವಸ ಇರೋಣ ಅಂತಿದ್ದೆ. ತುಂಬಾ ದೊಡ್ಡ ಗುಣಪ್ಪ, ಈಗಿನ ಕಾಲದ ಹುಡುಗರು ನಾಲ್ಕು ಅಕ್ಷರ ಕಲ್ತ್ರೆ ಸಾಕು, ಹುಟ್ಟು ದೂರನ್ನೇ ಮರ್ತು ಬಿಡ್ತಾರೆ. ಇಡೀ ಜಗತ್ತಲ್ಲಿ ಜರಡಿ ಹಾಕಿ ಹುಡುಕಿದ್ರು ಇಂಥವ್ರು ಒಬ್ರು ಸಿಗಲ್ಲ. ಮುನಿಯ ಅಲ್ಲ ಅಲ್ಲ, ನಿಮ್ಮಂಥವ್ರು ಒಬ್ರು ಇಬ್ರು ಇರೋದ್ರಿಂದಾನೇ ಹಳ್ಳಿ ಹಳ್ಳಿಯಾಗಿ ಉಳಿದಿರೋದು, ಮಳೆ ಬೆಳೆ ಆಗ್ತಿರೋದು. ಬೈದ್ರೆ ಅಂಕಲ್, ಅರ್ಜೆಂಟ್ ಆಗಿ ಪುರೋಹಿತರನ್ನ ಕರೆಸಿ ಒಂದ್ ಒಳ್ಳೆ ಮುಹೂರ್ತ ನೋಡಕ್ ಹೇಳ್ಬಿಡಿ. ಯಾಕಪ್ಪ? ಮದುವೆಗೆ. ಮದುವೆ ಗಣೇಶ. ಮುನಿಯ ಮದುವೆ? ಮದುವೆ ಯಜಮಾನ್ರೆ, ನಿಮ್ಮ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು. ಇಷ್ಟು ಬೇಗ ರಾಜಣ್ಣ ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ಒಪ್ಪಿಕೊತಾನೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನೀವ್ ಅನ್ಕೊಂಡಿರ್ಲಿಲ್ಲ, ಅವನ್ ಅನ್ಕೊಳ್ಳೇಬೇಕಲ್ಲ. ಮೈ ಕಾಲೇರಿದೆ, ಕಬ್ಬಣ ಕಾಲಿದೆ, ಶಿವಂತ ಚೊಚ್ಚಿ ಏನ್ ಮಾಡ್ತಿ? ಚಳಿಗಾಲ ಸೀಸನ್ನು, ಒಬ್ನೇ ಇರೋದ ಕಷ್ಟ, ಪೇರ್ ಬೇಕೇ ಬೇಕು. ಇವಾಗ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆಗಿ ಕೇರ್ ತಗೊಳ್ಳಿ ನೋಡಿ, ಪಟಕ್ಕಂತ ಬ್ಲ್ಯಾಂಡ್ ಮಾಡಿ ಕಡಕ್ಕಂತ ಮುಗಿಸಿ. ಅಯ್ಯೋ ಅರಿ ಬೇಡಯ್ಯ, ಪುರೋಹಿತನ ಕರ್ಕೊಂಡ್ ಬಾ ಹೋಗು. ತೀರಾ ಹತ್ತಿರದ ಲಗ್ನ ಅಂದ್ರೆ ಮಾಘ ಮಾಸದಲ್ಲಿ 27ನೇ ತಾರೀಕು, ಬಹಳ ಪ್ರಶಸ್ತವಾಗಿದೆ ರಾಯ್ರೆ. ಅಂಕಲ್, ಈ ಮದುವೆನ ಯಾವ ಆಡಂಬರನೂ ಇಲ್ಲದೆ ನಡೆಸೋ ಜವಾಬ್ದಾರಿ ನಿಮ್ದು. ಜವಾಬ್ದಾರಿ ಏನಪ್ಪ ಬಂತು? ಇದು ನನ್ನ ಕರ್ತವ್ಯ. ಗಣೇಶ, ಅರ್ಥವಾಯ್ತು ರಾಜಣ್ಣ, ಹತ್ತು ಮುಂಚೆನೆ ಬಂದು ಊರು ಸೇರ್ಕೊಳ್ತೇವೆ. ಗುಡ್. ನೋಡಪ್ಪ, ಇದು ನಮ್ಮ ವಂಶದಲ್ಲಿ ನಡೀತಿರೋ ಮೊದಲನೇ ಮದುವೆ. ಹಳ್ಳಿಯಲ್ಲಿರೋ ಅಷ್ಟು ಜನನು ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತಾನೆ? ಆಯ್ತು ರಾಯ್ರೆ. ಹೌದು ಧನಿಗಳೇ, ಆ ಇನ್ವಿಟೇಷನ್ ಎಲ್ಲ ನಾನು ನೋಡ್ಕೋತೀನಿ. ಮುನಿಯಪ್ಪ ಮುನಿಯಪ್ಪ, ಪುರೋಹಿತರಿಗೆ ಸಲ್ಲಬೇಕಾದ ಸಂಭಾವನೆ ಅಂತೂ ನೀವೇನೇ ನಂಬ್ಕೊಂಡಿದ್ರು ಎಲ್ಲ ಹಾಗೆ ರತಿ ರತಿ ನಡೀತಾ ಇದೆ ನೋಡಿ. ಹಲೋ ಅಂಕಲ್. ಹಲೋ. ಮದುವೆ ಇನ್ವಿಟೇಷನ್ಸ್ ಬಂದಿದೆ, ಡಿಸೈನ್ ಹೇಗಿದೆ ಸ್ವಲ್ಪ ನೋಡಿ ಹೇಳಿ. ಎಲ್ಲ ಕೆಲಸ ನೀವೇ ಮಾಡ್ತಿರಲ್ಲ, ನಾವಿರೋದು ಯಾಕೆ? ನಮಗೆ ಹೇಳಿ, ನಾವು ಮಾಡ್ತೀವಿ. ದಿವಂಗತ ನೀಲಕಂಠರಾಯರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜು ಎಂಬವರನಿಗೆ ವಿದುರಾಶ್ವತ್ಥದ ಶ್ರೀ ಸುಬ್ಬಣ್ಣನವರ ಪುತ್ರಿ ಗೌರಿ. ರಾಜಣ, ಮದುವೆ ಹೆಣ್ಣು ಅದೇ ನಮ್ಮ ಸುಬ್ಬಣ್ಣವರ ಮಗಳು. ಅಲ್ಲಪ್ಪ, ನನ್ನ ಮಗಳು ಮೀನಾಗೂ ನಿನಗೂ ಮದುವೆ ಅಂತ ಅವಳು ಹುಟ್ಟಿದಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೆ. ಛತೆ, ಮೀನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಅಂಕಲ್. ಆದ್ರೂ ನಿಜವಾಗಿಯೂ ನಮ್ಮ ದೊಡ್ಡ ಧಣಿಗಳು ಧರ್ಮರಾಯನ ಅಪರಾವತಾರ. ಅಯ್ಯೋ ಅಯ್ಯೋ, ಆಸ್ತಿ ಅಂತಸ್ತು ಅನ್ನೋದನ್ನು ಲೆಕ್ಕಿಸಿದೆ, ಬಡವ ಸಾಹುಕಾರ ಅನ್ನೋ ಭೇದನ ಗಮನಿಸಿದೆ, ಒಬ್ಬ ಕೇವಲ ಎಕ್ಕಸದ ಬಡ ಹುಡುಗಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿದಾರಲ್ಲ, ಅವರ ದೊಡ್ಡ ಗುಣನ ನಾನು ಯಾವ ಬಾಯಿಂದ ವರ್ಣಿಸ್ಲಿ, ಹೇಗೆ ವರ್ಣಿಸ್ಲಿ ಹೇಳಿ. ಹೌದು ಹೌದು ರಾಜಣ, ನಿನ್ನ ಕೈ ಕೆಳ ಕೆಲಸ ಮಾಡ್ತಿರೋ ಒಬ್ಬ ಕೂಲಿಯವನ ಮಗನ ಮದುವೆ ಮಾಡ್ಕೊತಿದ್ಯಲ್ಲ, ನಿಜವಾಗ ನೀನ್ ದೊಡ್ಡ ಮನುಷ್ಯ ಕಣಯ್ಯ. ಅಂಕಲ್, ನಮ್ ಸಂಬಂಧಿಕರಲ್ಲಿ ಹಿರಿಯರು ಅಂದ್ರೆ ನೀವೇನೆ, ನೀವೇ ಮುಂದೆ ನಿಂತು ಈ ಮದುವೆ ಚೆನ್ನಾಗಿ ನಡೆಸ್ಕೊಡ್ಬೇಕು. ಆಯ್ತು ಆಯ್ತು, ಯಾವ ಲೋಪನು ಬರ್ದಿರೋ ಹಾಗೆ. ಯಾವ ಲೋಪ ಮುನಿಯಪ್ಪ, ಹೆಣ್ಣಿನ ಕಡೆಯವ್ರು ಬಂದಾಗ ಚೆನ್ನಾಗಿ ಗಮನಿಸ್ಕೋಬೇಕು. ಆಯ್ತು, ಗಮನಿಸ್ತೀನಿ, ಎಲ್ಲ ಮಾಡಿ ಮುಗಿಸ್ತೀನಿ ಮುಗಿಸ್ತೀನಿ. ಆಯ್ತಾಯ್ತು, ಮುಗಿಸ್ಕೊಡ್ತೀನಿ. ಏನ್ ಯಜಮಾನ್ರಿ, ಕಥೆನೆ ಹೀಗೆ ಉಲ್ಟಾ ಆಗ್ಬಿಡ್ತಲ್ಲ. ನಿಮ್ಮ ರೊಟ್ಟಿ ಜಾರಿ ತುಪ್ಪಕ್ ಬಿತ್ತು ಅನ್ಕಂಡ್ರೆ ತಿಪ್ಪಿಗೆ ಬಿದ್ದು ಬಿಡ್ತಲ್ಲ. ಈ ರೀತಿ ಕೈ ಕೊಡ್ತಾನೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ತಿಳಿದಿಲ್ಲ. ಲಕ್ಷಾಂತರ ರೂಪಾಯಿ ಆಸ್ತಿ ಜೊತೆ ಆ ತಿರುಪೆ ಗೌರಿಗೂ ಇವನಿಗೂ ಮದುವೆನಾ? ಮದುವೆ ಆದ್ರೆ ತಾನೆ ಆಗುವುದಿಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ಇದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನೀವು ಮುನಿಯ ಮುಂಗಿಸಿ ಇದ್ದಾಗೆ ನನ್ನ ತಲೆ ಆಟಂ ಬಾಂಬ್ ಸೇಡೆ ತೊಂದ್ರೆ ಮುಗಿತು ಪುಡಿ ಪುಡಿ.
ಮೇಲೆ ಬಸವ ಹೊತ್ತಾಯ್ತು. ನಾಗಪ್ಪ, ನಿಮ್ಮ ದಯೆಯಿಂದ ನನಗೆ ಮದುವೆ ನಿಶ್ಚಯ ಆಯ್ತು. ನಮ್ಮ ಮದುವೆಗೆ ಬಂದು ನೀ ನನಗೆ ಆಶೀರ್ವಾದ ಮಾಡಬೇಕು. ನಾಗಪ್ಪ, ನನ್ನ ಮದುವೆ ಖಂಡಿತ ಬರ್ತೀಯ ಅಲ್ಲ? ನಾಗಪ್ಪ, ನಾನು ಇಷ್ಟೊಂದು ಪುಣ್ಯವಂತೆ ಬಂದೆಯಪ್ಪಯ್ಯ. ಇನ್ನು ನೀವು ಪೂಜೆ ಮುಗಿಲಿಲ್ಲ ಅಮ್ಮ. ಆಯ್ತಪ್ಪ, ಬನ್ನಿ ಬನ್ನಿ ಬಂದು ಬಂದು ಬಂದು. ಬೇಗ ಎಲ್ಲಿ ಕೊಡಿ ಅಪ್ಪ ತಟ್ಟೆ. ಹಸ್ಬೆಂಡ್ ರೆಡಿ ಆಗೋ. ಕವಿ, ನೀ ತುಂಬಾ ಅದೃಷ್ಟವಂತೆ ಕಣಮ್ಮ, ಒಳ್ಳೆ ಮನೆ ತೆರ್ತಾ ಇದೀಯ. ಸೇತು ಸಣ್ಣ ಬರ್ರ ಸುಬ್ಬಣ್ಣವ್ರೆ, ಎಂತ ಕೆಲಸ ಮಾಡಿಬಿಟ್ವಲ್ಲ. ಏನಯ್ಯಾ? ಪೋಸ್ಟ್ಮನ್ ಶಂಕರಪ್ಪನವ್ರನ್ನೇ ಬಿಟ್ಟು ಬಂದ್ಬಿಟ್ವಲ್ಲ. ಹೌದಲ್ಲಯ್ಯ, ಎಂತ ಹೇಳೋಟಾಯ್ತು, ಏನ್ ಮಾಡೋದು? ಸರಿ ಬಿಡಿ, ನಾನೇ ಟೆಲಿಗ್ರಾಮ್ ಕೊಟ್ಟು ಪೋಸ್ಟ್ಮನ್ ಕೆಲಸನ ಮಾಡಿಬಿಡ್ತೇನೆ. ಮಾಡು ನೋಡ್ದೇನಮ್ಮ, ಇವನ್ ಮಾರು. ಹೆಂಡಿನ ಕಡೆಯವರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ದಾರಿಲೇನಾದ್ರೂ ಪೊಲೀಸ್ ಸ್ಟೇಷನ್. ಓ ರಾಜೇಶ್ವರಿ ನಿಲಿಯಾನೆ, ಬೆಳಿಗ್ಗೆ ಹೊತ್ತು 22ಕ್ಕೆ. ಯಜಮಾನ್ರೆ ಯಜಮಾನ್ರೆ, ಹೆಣ್ಣಿನ ಕಡೆಯವ್ರು ಬಂದ್ಬಿಟ್ರು. ಬಂದ್ಬಿಟ್ರ ಮನೆಯವ? ಬಾ. ಸರಿಯಾಗಿ ನೋಡ್ದೇನು? ಸರಿಯಾಗಿ ನೋಡ್ದೆ ಯಜಮಾನ್ರೆ. ಹೆಣ್ಣಿನ ಕಡೆಯವ್ರೇನೇನು? ಅವರೇ. ಹ್ಮ್, ನಡಿ. ಏನೋ ನೀನ್ ಮಾಡಿದ್ದು? ಹೆಣ್ಣಿನ ಕಡೆಯವ್ರು ಬಂದ್ಬಿಟ್ಟಿದಾರೆ. ಬನ್ನಿ ಬನ್ನಿ ಬನ್ನಿ. ಯಾರನ್ನ ನೋಡ್ತಾಯಿದ್ದೀವಿ? ಹಂಗೆ ನನ್ನ ಮಕ್ಕ, ಒಂದು ಡೈನಾಮಿಕ್ ಇಟ್ಟು ಅವ್ರ ಕತೆ ಮುಗಿಸೋಕ್ ಆಗದೆ ಇರೋರು ಇನ್ನು ಡೈರೆಕ್ಟ್ ಆಗಿ ಕೈಗೆ ಬಂದೂಕ ಕೊಟ್ರೆ ಹೊಡಿತೀನಿ ಅಂತ. ಸರ್ ಅದು ಮಚ್ಚಬಾಯ್ ಮುಚ್ಚವಾಗಿ ನಿಮ್ಮನ್ ಕಟ್ಕೊಂಡು ನಾನು ಮುಟ್ಟಾಳ. ನಾನು ಮುಟ್ಟಾಳೋದು ನೀನಲ್ಲಪ್ಪ, ನಾನು. ಇವತ್ತು ಗೌರಿ ಸತ್ ಹೋಗಿದ್ದಿದ್ರೆ ರಾಜ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ತಾ ಇದ್ದ. ಅಯ್ಯಯ್ಯ, ಇವತ್ತು ತಾಳಿ ಕಟ್ಟಿದ್ರೆ ಏನಂತೆ? ಅವರಿಬ್ಬರು ಒಂದಾಗ ಬಿಡ್ಬಿಡ್ತೀವ? ಅವರಿಬ್ಬರು ಸಂಸಾರ ಮಾಡಿ ಬಿಡ್ಬಿಡ್ತೀವ? ಯಜಮಾನ್ರೆ, ಅವನ್ ತಾಳಿ ಕಟ್ಟದ ಅಂತ ನೀವು ತಾಳ್ಮೆ ಕಳ್ಕೋಬೇಡಿ. ಮುಂದೆ ಮುನ್ಸಿ ಮುನಿಯನ ಜಾಣ್ಮೆನ ನೋಡಿ ನೋಡಿ. ಗೌರಿ, ಕೋಳಿ ಕಾವೇರಿ ತರಸ್ಲ? ಅವಳು ಎದುರಿಗಿದ್ರೆ ಮಾತಾಡ್ತೀಯನೋ ಅಂತ. ಅವಳ ಎದುರಿಗೆ ಜೋರಾಗಿ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟೆ. ಅವತ್ತು ಏನಾದ್ರು ಮಾತಾಡು, ಮಾತಾಡ್ ಗೌರಿ, ಗೌರಿ ಮಾತಾಡು. ಆಶೀರ್ವಾದ ಮಾಡಕ್ ಬಂದ್ಯಾ ಸ್ವಾಮಿ?
ಪದೇ ಹಾಕಿ ಹಾವು ಬೆಂಕಿ ಹಾಕ್ತೀರಾ? ಆ ಹಾವು ಯಾರಿಗೇನ್ ಮಾಡಿದೆ? ಗೌರಿ, ಈ ವಿಷಯದಲ್ಲಿ ನಡ್ಡ ಬರಬೇಡ, ಸುಮ್ಮನೆ ಮನೆಯವ್ರಿಗೆ ಹೋಗಿ ಗೌರಿ. ಅಯ್ಯೋ ಬೇಡ್ರಿ, ಹಾವನ್ನ ಸಾಯಿ ಹೋಗು ಗೌರಿ, ನೀ ಹೋಗು, ನೀ ಹೋಗಂದ್ರೆ ಹೋಗಕ್ಕೆ ನೋಡಿ, ಆಕೆ ವಿಶ್ರಾಂತಿ ಬೇಕು, ದಯವಿಟ್ಟು ಹೊರಗಡೆ ಇರಿ. ಮಿಸ್ ರಾಜು, ನೀವೇನು ಯೋಚನೆ ಮಾಡಬೇಡಿ, ಬೆಳಿಗ್ಗೆ ಅಷ್ಟೊತ್ತು ಹುಷಾರಾಗ್ತಾರೆ. ಥ್ಯಾಂಕ್ ಯು ಡಾಕ್ಟರ್.
ನನ್ನಲ್ಲಿ ದೋಷನ ಪರಿಹಾರ ಮಾಡಿ. ನನ್ನ ಬಾಳು ಬೆಳಕು ನೀಡಿದೆ. ನೀನು ದೇವ್ರೆ ನನ್ನ ಜೀವನ ಕೊಟ್ಟು ಕಡೆಯ ತನಕ ನನ್ನನ್ನು ಕಾಪಾಡು. ನನ್ನ ಗಂಡನ ನನ್ನ ದೇವ್ರೆ. ಈ ಇಬ್ಬರು ದೇವರಲ್ಲಿ ಯಾರು ಕೋಪ ಬಂದರೂ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ನಾಗಪ್ಪ. ಹೆಣ್ಣು ಹೆಂಡತಿಯಾದ ಮೇಲೆ ಅವಳ ಗಂಡನೇ ಅವಳ ಸರ್ವಸ್ವ ದೇವರು ಅಂದ್ರೆ ನಾಗಪ್ಪ ಗೊತ್ತಿದ್ದೋ ಗೊತ್ತಿದ್ದೇನೋ ಅವರೇನಾದರೂ ಕೋಪದಲ್ಲಿ ನಿನಗೆ ಅವಮಾನ ಮಾಡಿದ್ರೆ ಅಪಚಾರ ಮಾಡಿದ್ರೆ ನನಗೋಸ್ಕರ ತುಟ್ಟು ಮನಸ್ಸು ಮಾಡಿ ಅವ್ರನ್ನ ಕ್ಷಮಿಸ್ಬಿಡಪ್ಪ. ತೊಂಬತ್ತು ದಿವಸಗಳ ಕಾಲ ನೂರಾರು ಸರ್ಪಗಳ ಜೊತೆ ಫ್ಯಾಂಟಾಸ್ಟಿಕ್. ದಿಸ್ ಇಸ್ ರಿಯಲಿ ಗ್ರೇಟ್. ಅದೇ ಅಂಕಲ್, ಯಾರೋ ಕುಮಾರ್ ಅಂತೆ ತೊಂಬತ್ತು ದಿವಸಗಳ ಕಾಲ ನೂರಾರು ಸರ್ಪಗಳ ಜೊತೆ ವಾಸ ಮಾಡಿ ಚರಿತ್ರೆ ದಾಖಲೆಯನ್ನು ಮುಗಿತಾನಂತೆ. ಅದ್ ಯಾವ ದೊಡ್ಡ ವಿಷಯ ಬಿಡಮ್ಮ. ಹೊಲ್ಲು ಕಿತ್ತಿರೋ ಸಾವಿರ ಸರ್ಪಗಳ ಜೊತೆ ನನ್ನನ್ನು ಬಿಡು. ತೊಂಬತ್ತಲ್ಲ ನೂರ ತೊಂಬತ್ತೆಂಟು ದಿನಗಳ ಕಾಲ ಜೊತೆಲಿದ್ದ ಅವನಲ್ಲ ಅವನ ತಾತ ಮಾಡಿರೋ ದಾಖಲೆ ಎಲ್ಲ ಪಟಾಕ ತೊಂಬರಕ್ಕೆ ಹಾಕ್ಬಿಡ್ತೇವೆ. ಹೌದಾ? ಓಡೋಗ್ತಿದ್ದೀರಲ್ಲ ಅಂಕಲ್. ನನಗೆ ಹೇಳಿದ್ರೆ ಹೇಗಿದೆ? ಬನ್ನಿ 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 ಬನ್ನಿ. ಅಲ್ಲಿರೋ ಹೆದರಿಕೆ ಆಗತ್ತೆ. ನನ್ನೇ ಹೆದ್ರಲ್ಲ. ಅದಲ್ಲ ಅಂಕಲ್, ಅಷ್ಟೊಂದು ಸರ್ಪ ಇದಾನೆ ಅಂದ್ರೆ ನೋಡಕ್ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತಲ್ವಾ? ಬೇಡಮ್ಮ, ನೀನೊಬ್ಬೇ ಹೋಗ್ತೀಯಾ? ನಾನು ನಿನ್ ಜೊತೆಲಿ ಬರ್ತೀನಿ. ಅವನ್ ಯಾವ ಜಾತಿ ಸೇರಿದ್ದಾನೆ ಅಂತ ಅನ್ನೋದ ನಾನು ನೋಡ್ಲೇಬೇಕು. ನೇನ್ ದಾಖಲೇನೆ ಮುರಿದಿದ್ದಾನೋ ಇಲ್ಲ ತೊಂಡೇನೆ ಮುರಿದಿದ್ದಾನೋ ಅಂತ. ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಯುವಕನ ಅದ್ಭುತ ಸಾಹಸ, ತೊಂಬತ್ತು ದಿನಗಳು ನೂರಾರು ಸರ್ಪವಾಸ, ಪ್ರೇಕ್ಷೆಯಲ್ಲ ಸತ್ಯ. ಚಿಕ್ಕ ವಯಸ್ಸಿನಲ್ಲಿಯೇ ಅದ್ಭುತ ಸಾಹಸವನ್ನು ಮಾಡುವ ಕೆಲವೇ ಯುವಕರಲ್ಲಿ ಇವನೂ ಒಬ್ಬ. ಇನ್ನು ಕೆಲವೇ ಕ್ಷಣಗಳಲ್ಲಿ ತನ್ನ ದಾಖಲೆಯನ್ನು ಮುಚ್ಚುತ್ತಾನೆ. ಈತನ ಹೆಸರೇ ಕುಮಾರ್. ತುಂಬಾ ಚೆನ್ನಾಗಿದೆ. ಅದ್ಭುತ ನಾನು ಪರೀಕ್ಷೆ ಮಾಡಿ ಸೇರ್ತಿರೋದು. ಹಾಗಾ? ಹಾಗಾದ್ರೆ ವಿಷಯ ಹೊರಗಡೆನೆಲ್ಲ ಕಿತ್ತಾಕಿರಬೇಕು. ಇಂಪಾಸಿಬಲ್. ಇವು ಸಾಕಿರ ಹಾವುಗಳಲ್ಲ, ಇವುಗಳೆಲ್ಲ ಕಾಡಿನಿಂದ ತರಿಸಿರೋ ಹಾವುಗಳು. ವಿಷ ಏನಿದೆ ನಾವು ಹಾವನಂತ ಸಾಧು ಪ್ರಾಣಿ ಬೇರೊಂದಿಲ್ಲ ರೀ. ಪ್ರೀತಿಯಿಂದ ಹೇಳ್ದ ಕೇಳುತ್ತೆ, ಅದೇ ರೋಷದಿಂದ ಕೆಣಕಿದ್ರೆ ಸಾಯವರೆಗೂ ಬಿಡಲ್ಲ. ಹಾವು ಕಚ್ಚಿದ್ರೆ ಅದೇ ಮನುಷ್ಯ, ಬರೀ ಉಸಿರು ಬಿಟ್ರೇನೆ ಮಹಾವಿಷ. ಆನಂತ ಮನುಷ್ಯರು ಇದ್ದಾರೆ. ಥ್ಯಾಂಕ್ ಯು. ಇದು ಹಾಗೆ ಪ್ಲೀಸ್ ಹೊಲ್ಲಿ.
ಸಾಹಸಿ ಯುವಕ ಇಂದು ಸರ್ಕಾರದಿಂದ ಶೌರ್ಯ ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತದೆ. ಜೈ ಕರ್ನಾಟಕ ಮಾತೆ. ಇದು ನಿಮ್ ತಂದೆಯವರು ಬಿಲ್ಲು. ಅದೇನ್ ಬರ್ದಿದ್ದಾರೆ ಓದ್ಬಿಡಿ, ವಿಷಯ ಏನು ಅಂತ. ಅಲ್ಲ ದಣಿತ, ಊರಲ್ಲಿ ಇಲ್ಲಲ್ವಲ್ಲ, ಬಿಲ್ಲಿನ ವಿಷಯ ತಿಳ್ಕೊಳ್ಳೋದು ತಪ್ಪೇನಿದೆ? ಮಿಸ್ಟರ್ ರಾಜ, ನೀವು ಮದುವೆ ಆಗೋವರೆಗೂ ಈ ಆಸ್ತಿನ ಕಾಪಾಡ್ತಾರೆ. ನಿಮ್ ದೂರ ಸಂಬಂಧಿ ಒಬ್ರು ಇದ್ರಲ್ಲ ಅಪ್ಪ ಅಂತ, ಅವರೇ ಇನ್ನು ಬದುಕಿದಾರೆ, ಅವರೇ ನೋಡ್ಕೊಳ್ತಾರೆ, ನೋಡ್ಕೋಬೇಕು ಅಂತಲೂ. ನೀವು ಮದುವೆ ಆದ ನಂತರ ಈ ಸಂಪೂರ್ಣ ಆಸ್ತಿ ಜವಾಬ್ದಾರಿ ನಿಮಗೂ ನಿಮ್ಮ ತಮ್ಮನಿಗೂ ಇಬ್ಬರಿಗೂ ಸೇರಬೇಕು ಅಂತಲೂ. ಒಂದು ವೇಳೆ ನಿಮ್ಮ ತಮ್ಮ ಅಕಾಲ ದುರ್ಮರಣಕ್ಕೇನಾದ್ರೂ ತುತ್ತಾದ್ರೆ ಆಸ್ತಿ ಅಲ್ಲ ವಿಧರಾಶ್ವತ್ತಕ್ಕೆ ಸೇರ್ಬೇಕು ಅಂತ ತಾನೆ? ಹೌದು ಮುನಿಯ. ಅಲ್ಲ ವಿಷಯ, ನೀನು ಮೊದಲೇ ಓದಿದ್ಯಾ? ಒಂದ್ಸಲ ಕೇಳಿದ್ದೆ, ಆ ನಿಗಾದ ಮೇಲೆ ಹೇಳಿದೆ ಅಷ್ಟೇ. ಮಿಸ್ ರಾಜ, ಐ ಆಮ್ ಸಾರಿ, ನಿಮ್ ತಮ್ಮ ಅವರು ಈಗ ಇಲ್ಲ, ಹೋಗ್ಬಿಟ್ರು. ಅದರಿಂದ ಈ ಆಸ್ತಿ ಸಂಪೂರ್ಣವಾಗಿ ನಿಮ್ದೇ. ಈ ವಿಲ್ ತಗೊಳ್ಳಿ. ಮೀನಾ, ಬರೀ ಆಟೋಗ್ರಾಫ್ ಮುತ್ಕೊಟ್ಟು ನಿನ್ನ ಆಸೆ ಎಲ್ಲ ತಿಳಿಸ್ಕೊತಾ ಕೂಡಲೇ ಬಂದು ನಾನು ಕೊಟ್ಟ ಪ್ರಸಾದವನ್ನು ಸ್ವೀಕರಿಸಿ ನನ್ನ ಮೇಲೆ ದಯೆ ತೋರಿಸ್ತಿದೆಯಲ್ಲ, ನಾನು ಇಷ್ಟೊಂದು ಪುಣ್ಯವಂತೆ. ಗೌರಿ, ಅಲ್ಲೆಲ್ಲ ರೆಡಿ ಆಯ್ತು. ಈ ದೃಶ್ಯ ನೋಡಿದಕ್ಕೆ ಇನ್ನೂ ಸಾಲದು. ಶಿವನ ಪರ ಆಭರಣ ಆಗಿರೋ ನಾಗದೇವ ನಿನ್ ಮುಂದೆ, ನೀನೇ ಭಾಗ್ಯ. ಅಪ್ಪ ನಾಗಪ್ಪ, ನನ್ನ ತಂಗಿನ ಕಾಪಾಡಪ್ಪ. ಗೌರಿ, 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 ಅವ್ರು ಬಂದ್ಬಿಟ್ಟು ಕಾಣಿಸುತ್ತೆ, ಏನ್ ಮಾಡ್ದಣ್ಣ? ನಾಗಪ್ಪ, ನಿನ್ ಕೈ ಮುಗಿತೀನಿ, ಅವ್ರ ಕಣ್ಣಿ ಮಾತ್ರ ಬಿಡ್ಬೇಡ, ಹೊಟ್ಟೆ ಬಿಡಪ್ಪ. ನೀನ್ ಯಾಕೋ ಈ ತರ ಡ್ಯಾನ್ಸ್ ಮಾಡ್ತಾ ಇದೀಯ? ಅವ್ರು ತುಂಬಾ ಸಂತೋಷ. ಸರಿ, ನೀನೇನ್ ರೆಡಿ ಇಲ್ವಾ? ನಾನ್ ರೆಡಿ. ನಿನಗ್ ಸಾಕು ಅಂದ್ರೆ ಓಕೆ. ಎಷ್ಟು ಬೇಗ ಬರ್ಬೇಕು ಅನ್ಕೊಂಡು ಲೇಟ್ ಆಗೋಯ್ತು ಗೌರಿ. ಗಣೇಶ ನೋಡ, ನಾವು ಹನಿಮೂನ್ ಹೋಗ್ ಬರೋವರೆಗೂ ಮನೇನ ಜಾಗ್ರತೆಯಾಗಿ ನೋಡ್ಕೋಬೇಕು. ಹಣ ಇದೆ, ಹಣ ಇಡ್ಸಿದ್ದೆ ನಾನು, ನಂಗೆ ಗೊತ್ತಿಲ್ಲ. ನೀನ್ ಆ ಸೂಟ್ ಕೇಸ್ ತಗೊಂಬ ನೋಡಿ, ಹೊತ್ತಾಯ್ತು. ಪರವಾಗಿಲ್ಲ ಗೌರಿ, ರಜನ ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿ. ಎಷ್ಟು ಬೇಕಿತ್ತು ಅಂತ? ಅದೇ ಕೊಡ ಎಲ್ಲ ಸೇರಿ ಒಂದು 10,000 ರೂಪಾಯಿ ಬೇಕು. ಓಕೆ, ಸ್ವಲ್ಪ ಹಿಡ್ಕೊಳ್ಳಿ. ನಾವು ಅಲ್ಲಿರೋಕ್ಕೆಲ್ಲ ಅರೇಂಜ್ ಆಗಿದೆ ತಾನೆ? ಹಾ, ಮನೆ ಎಲ್ಲ ಏರ್ಪಾಡ್ ಮಾಡೋಣ. ಬ್ಯಾಂಕ್ನವರು ನೋಟ್ಗಳಿಗೆ ಸರಿಯಾಗಿ ತಿನ್ನೇ ಹಾಕಿರಲ್ಲ, ಚುಚ್ಚು ಬಿಡ್ತು. ತೊಳಿ ಅಂಕಲ್, ಹಿಡ್ಕೊಳ್ತೀನಿ. ಓಕೆ, ಹೋಣ ಬರ್ತೇ ಅಂಕಲ್. ಹುಷಾರ ಹೋಗಿ. ಏ ಗಣೇಶ, ನಾ ಬರೋವರೆಗೂ ನೀನ್ ಇಲ್ಲೇ ಇರ್ಬೇಕು, ಹಳ್ಳಿಗೆ ಹೋಗ್ಬೇಡ. ಹ್ಮ್, ಸರಿ ರಾಜಣ್ಣ. ಯಾಕೆ ಹೇಗಿದ್ಯಾ? ಏನಿಲ್ವಲ್ಲ ಗೌರಿ,
ಯಾಕೆ ಗಳಿಗೊಂದ್ಸಲ ಪೆಟ್ಟಿಗೆ ತೆಗೆದು ನೋಡ್ತಾ ಇದೆಯಾ? ಅದು ಹಣ ಇದೆ ನೋಡಿ, ಅದಕ್ಕೆ ಜೋಕ್ತಾ ಇದೀನಿ. ಹಣಕ್ಕೇನು ರೆಕ್ಕೆ ಬಂದು ಅದು ಹಾರೋಗತ್ತೆ ಅಂತ? ಇಲ್ಲ ರೀ. ಆ ಬೆಟ್ಟ ಯಾವುದು? ಅದೇ ದೋಣಿ ಮನೆ ಬೆಟ್ಟ. ಹೌದಾ? ಅಲ್ಲಿಗೆಲ್ಲ ಹೋಗ್ತಿರೋದು? ಹೌದು. ಸ್ವಲ್ಪ ನಿಲ್ಲಿಸ್ತೀರಾ? ನೀರು ಕುಡಿಬೇಕು ರೀ. ವಾಟರ್ ಕ್ಯಾನ್ ಹಿಂದೆನೇ ಇದೆ ನೋಡು. ಹಿಂದ್ಗಡೆ ಇಟ್ಟಿರ್ಬೇಕ್ರಿ. ಟಿಕ್ಕಿಲ್ ಯಾಕೆ ಇಡಕ್ ಹೋದ ಇಮ್ಮುನಿಯ? ಒಂದಲ್ಲ ನಿಮ್ ಗಮ್ಮ ಅಂತೀನಿ. ಹೊಟ್ಟೋಕೋ. ಅವ್ರು ನೋಡಿದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ಹೋಗು ನಾಗಪ್ಪ, ಹೋಗು ನಾಗಪ್ಪ. ಗೌರಿ ಅಲ್ಲೆಲ್ಲೂ ಇಲ್ಲ, ಇಲ್ಲೇ ಇದೆ. ಹೋಗೋಣ. ದಾರಿ ಯಾಕೆ ಕಲ್ಲಿಟ್ಟಿದ್ದಾರೆ? ಅದನ್ನು ನೋಡಿ. ಚೆಕ್ ವಯಸ್ಸಲ್ಲಿ ವೈಟ್ ಲಿಫ್ಟಿಂಗ್ ಮಾಡಿದ್ದು. ಯಾಕೆ ಬಂದೆ ಅಂತ ಈಗ ನನಗೆ ಗೊತ್ತಾಯ್ತಪ್ಪ. ಈಗ ನನಗೆ ಗೊತ್ತಾಯ್ತು. ನಾನೇನು ಹೋಗ್ತೀನಿ ಅಗಪ್ಪ. ನಿಮ್ಗೇನು ಆಗಿಲ್ಲ ತಾನೆ? ನನಗೆ ಹೀಗೇನು ಆಗ್ಲಿಲ್ಲ ರೀ. ಹಲೋ ಹಲೋ, ದೋಣಿ ಮನೆ ಟಿ ಬಿನಾ? ಹೌದು. ಅಲ್ಲಿ ರಾಜೇಶ್ವರಿ ಎಸ್ಟೇಟ್ ಮಾಲೀಕರಿದಾರ? ನಾನೇ ಮುನಿಯ ಮಾತಾಡ್ತಿರೋದು.
ಏನ್ ಸಮಾಚಾರ? ಅಲ್ಲಿ ಊಟ ಉಪಚಾರ ವಸತಿ ಸೌಕರ್ಯ ಎಲ್ಲ ಚೆನ್ನಾಗಿದೆಯಾ? ಓ, ಎಲ್ಲ ಅನುಕೂಲವಾಗಿದೆ. ನಾನು ಗೌರಿ ಇಬ್ರು ಹಾಯಾಗಿದ್ದೀವಿ. ಏನು ಯೋಚನೆ ಮಾಡಬೇಡಿ. ಅದಕ್ಕೆ ಫೋನ್ ಮಾಡಿದೆ. ಇಬ್ರು ಹಾಯಾಗಿದಾರಂತೆ ಮುನಿಯ. ಈ ನನ್ನ ಮಕ್ಕಳು ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ಇಲ್ಲ, ಇದಕ್ಕೆ ಬೇರೆ ಪ್ಲಾನ್ ಮಾಡಬೇಕು. ಇರಲಿ, ಮಾಡ್ತೀನಿ. ಇದ್ರದ್ದು ಬಣ್ಣಗೆ ನೋಡಿ, ಇದ್ರದ್ದು ಬಾಯಿಗೆ ನೋಡಿ. ಇದಕ್ಕೆ ಕನ್ನಡದೊಳಗೆ ಕರಿ ನಾಗ ಹೇಳ್ತಾರೆ, ತಮಿಳು ಒಳಗೆ ಕರು ನಾಗನ್ ಸೊಳ್ರ ಹಂಗು, ತೆಲುಗು ಒಳಗೆ ನಲ್ಲ ನಾಗಪ್ಪಾಮು ಸತ್ತಾರು, ಹಿಂದಿ ಒಳಗೆ ನಾಗ ಸಾಂಪ ಹೇಳ್ತಾರೆ, ಇಂಗ್ಲಿಷ್ ಒಳಗೆ ಕಿಂಗ್ ಕೊಬ್ರ ಹೇಳ್ತಾರೆ, ಚೈನಾದು ಭಾಷೆ ಒಳಗೆ ಕಿಂಗ್ ಥಾಂಗ್ ಹೂ ಹೇಳ್ತಾರೆ. ಇದಕ್ಕೆ ಆಫ್ರಿಕಾ ದೇಶದೊಳಗೆ ಹಿಡಿ ಸ್ಕೂಟಿ ಇಲ್ಲಿಗೆ ತರಿಸ್ಬಿಟ್ಟಿದ್ದೀನಿ ನಾನು. ನಮ್ಮ ಹಿಂದೂಸ್ತಾನ್ ಒಳಗೆ ಯಾವುದೂ ಅವ್ರಿಗೆ ಇದ್ರದ್ದು ಇಷ್ಟ ಇಲ್ಲ. ಸ್ವಾಮಿ, ಬೇಕಾದ್ರೆ ಕೈ ಒಳಗೆ ಹಿಡ್ಬಿಟ್ಟು ನೋಡಿ. ಯಾವನ ನಿನ್ ಮುಂಗುಸಿ ಮುನಿ ಅಂತ ಹೆಸರಿಟ್ಟಿದ್ದು ನೋಡೋ ಸಾಬಾ. ಆಫ್ರಿಕಾದನ ಆಗ್ಲಿ ಅಮೆರಿಕಾದನ ಆಗ್ಲಿ, ಒಟ್ನಲ್ಲಿ ಅವಳು ಸಾಯ್ಬೇಕು. ಸ್ವಾಮಿ, ಅದ್ರದ್ದು ಯೋಚನೆಗೆ ನೀವು ಬಿಟ್ಬಿಡಿ. ಯಾವ್ದು ಬಿಟ್ಬಿಡಿ? ಅದೇ ನೀವು ಸಾಯೋದು. ಚಪರ ನನ್ನ ಮಗನೇ, ನಾವು ಸಾಯೋದಲ್ವೋ, ಅವಳು ಸಾಯೋದು. ಓಚ್ ಬೋಲಿ ಸ್ವಾಮಿ. ಏನು ಓಚ್ ಬೋಲಿ ಯಾಕೋ ಅಲ್ವ, ಅವಳು ಎಲ್ಲಿದ್ದಾಳೆ ಅಂತ ಅನ್ನೋದು ಗೊತ್ತೇನಾ ಸ್ವಾಮಿ? ಅವಳು ಮೈಗೆ ಉಟ್ಕೋತಾರ ಇಲ್ಲ ಬಟ್ಟೆ, ಅದಕ್ಕೆ ತಂದು ನನಗೆ ಕೊಟ್ಬಿಡಿ. ನಾನು ಅದನ್ನ ನಾಗಪ್ಪನ್ಗೆ ತೋರಿಸ್ಬಿಡ್ತೀನಿ. ನಮ್ದು ನಾಗಪ್ಪ ಅದ್ರದ್ದು ವಾಸಗೆ ತಗೊಂಡ್ಬಿಡ್ತಾನೆ. ಅವಳು ಪಾತಾಳದೊಳಗೆ ಕುಂತಿರ್ಲಿ, ಅವಳಿಗೆ ನಮ್ ನಾಗಪ್ಪ ಬಿಡಕ್ಕಿಲ್ಲ. ನೋಡ ಸಾಬಾ, ಅವಳು ನಾಗರಾವ್ ಕಡದೆ ಸತ್ಲು ಅಂತ ಆಗ್ಬೇಕು. ಅದ್ ನಂಗೆ ಸ್ವಾಮಿ, ನಮ್ದು ನಾಗಪ್ಪ ಕಚ್ಬಿಟ್ರೆ ನರನಾಡಿ ಒಳಗೆಲ್ಲ ಇಸ ಹೊಂಟೋಗ್ಬಿಟ್ಟು ದ್ರೇ ಎಲ್ಲ ನೀಲಿ ಕಟ್ಬಿಡ್ತದೆ ಗೊತ್ತು. ಹಾ ಹಾ, ಕೊಲ್ಬೇಕು, ಕೊಲ್ಬೇಡ. ಏನ ನೋಡಿದ್ರಿ ಈ ಸೀರೆಗೆ ಹಿಂಗೆ ಹೊಡಿತದೆ, ಅವಳಿಗೆ ಬಿಟ್ಬಿಡ್ತದೆ. ಬಂದ್ಕೋಬೇಡೆ, ತಗೋ ಅಡ್ವಾನ್ಸ್. ಕೆಲಸ ಮುಗಿಸಿ ಬಂದ ಮೇಲೆ ಉಳಿದುದ್ದೆಲ್ಲ ಕೊಡ್ತೇನೆ. ಅಚ್ಚಾ ಸರ್, ಬಂದ್ಕೋ. ಏಯ್, ಅವಳ ಕಥೆನೆ ಮುಗಿಸ್ಬೇಕು. ಇಲ್ಲ, ನಿನ್ ಕತೆ ಮುಗಿಸ್ಬಿಡ್ತು. ಹುಷಾರ್, ಬಟ್ಟೆದು ವಾಸನೆ ನಾಗಪ್ಪ ತಗೊಂಡು ಆಗೋಯ್ತು, ಅವಳಿಗೆ ಬಿಟ್ಬಿಡ್ತದೆ. ಚೆಲ್ಬೇಡ, ಚೆಲ್ಬೇಡ. ಮಲ್ಕೊಂಡಿಲ್ಲ? ಚಿಕ್ಕ ವಯಸ್ಸಲ್ಲಿ ಹೊಡೆದಾಡಿದ್ದು, ಆ ರೌಡಿಗಳ ಜೊತೆ ಹೊಡೆದಾಡಿದೆ ನೋಡು, ಮೈ ಕೈಯಲ್ಲ. ಅಯ್ಯೋ ಅಯ್ಯೋ, ತುಂಬಾ ಇಟ್ಟಿತ್ತಪ್ಪ. ಸ್ವಲ್ಪ ಮೇಲೆ ಮಖದ ಮೇಲೆಲ್ಲ ಹೊಡೆದ್ಬಿಟ್ರು. ಏಟ್ ಬಿದ್ದಿದ್ಯಾ ನೋಡು. ಏನ್ರಿ, ಏನೋ ಶಬ್ದ ಆಯ್ತು. ಶಬ್ದನಾ? ಏನಿಲ್ವಲ್ಲ, ಕಾಡು. ಏನೋ ಶಬ್ದ ಆಗಿರ್ಬೇಕು. ಗೌರಿ, ಹಾ
ಫಂಕ್ಷನ್ ಇದೆ. ಬಾಯ್. ನಮಸ್ತೆ. ನಮಸ್ತೆ. ಹಲೋ. ನಮಸ್ತೆ. ನಮಸ್ಕಾರ. ಹಲೋ. ಹಲೋ. ನಮಸ್ಕಾರ. ಸಮಾರಂಭ ಬಂದಿದ್ದು ತುಂಬಾ ಸಂತೋಷ. ಥ್ಯಾಂಕ್ ಯು. ಬನ್ನಿ. ನಮಸ್ತೆ. ಬಂದಿರೋರ್ಗೆ ಎಂತ ಅವಮಾನ
ಈಕೆ ನೆಕ್ಲೆಸ್ ಯಾರು ತಗೊಂಡಿದ್ದೀರಾ? ದಯವಿಟ್ಟು ಕೊಟ್ಬಿಡಿ. ನೀವು ಯಾರು ಕೊಡಲಲ್ಲ ನಾಗ. ಆ ಹುಡುಗಿ ನೆಕ್ಲೆಸ್ ಯಾರು ತಗೊಂಡಿದ್ದಾರೆ? ಪತ್ತೆ ಹಚ್ಚು. ಯಾರು ಹೆದರ್ಬೇಕಾಗಿಲ್ಲ, ಖಂಡಿತ ಅದೇನ್ ಮಾಡಲ್ಲ. ಆದ್ರೆ ನೆಕ್ಲೆಸ್ ಕದ್ದಿರೋರು ಮಾತ್ರ ಬಿಡಲ್ಲ. ಇವರನಾಗ ದೊಡ್ಡ ಶ್ರೀಮಂತರ ಕಾಣ್ತಾರೆ, ಇವರಿಂತ ಕೆಲಸ ಮಾಡ್ರಲ್ಲ. ಸರ ಹುಡುಕು, ದೊಡ್ಡ ಮನುಷ್ಯ ತರ ವೇಷ ಬದಲಾಯಿಸ್ಕೊಂಡು ಮಾಡೋದ್ ಹುಚ್ಚ ಕೆಲಸ ಅಂತ ನಾಗರಿಕ ಚೆನ್ನಾಗಿ ಗೊತ್ತು. ಮಿಸ್ಟರ್, ಮರ್ಯಾದೆಯಿಂದ ನೆಕ್ಲೆಸ್ ಕೊಡಿ. ಏನು ಅವನ್ ಕರ್ಕೊಂಡು ಬಂದು ಹೆದರಿಸಿ ಅವಮಾನ ಮಾಡಬೇಕು ಅಂತಿದ್ಯಾ? ಏನಂದೆ ನಾಗ, ನಿನ್ ಕೆಲಸ ಮುಗಿತು, ನನಗೂ ಸ್ವಲ್ಪ ಕೆಲಸ ಕೊಡು. ತಗೊಳ್ಳಿ ಸರ್, ನಿಮ್ಮ ಮಗಳ ನೆಕ್ಲೆಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿನ್ನಿಂದ ತುಂಬಾ ಉಪಕಾರ ಆಯ್ತಪ್ಪ. ನಿನ್ನ ಹೆಸರೇನಪ್ಪ? ಕುಮಾರ್ ಅಂತ. ಕುಮಾರ್, ವೆರಿ ಗುಡ್. ನಿನ್ನ ಹೆತ್ತ ತಂದೆ ತಾಯಿಗಳು ನಿಜವಾಗಲೂ ಅದೆಷ್ಟು ಪುಣ್ಯ ಮಾಡಿದ್ರು. ಥ್ಯಾಂಕ್ ಯು ಸರ್. ಸರ್, ನನಗೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ ಈ ನಾಗಣ್ಣನೇ ಸರ್. ನಮ್ಮ ಮನೆಗೆ ನೀವು ಒಂದ್ಸಲ ಖಂಡಿತ ಬರಬೇಕು. ಹೌದು, ಒಂದ್ಸಲ ಬರಬೇಕು. ಆಯ್ತು ಸರ್, ಸಮಯ ಸಿಕ್ಕಾಗ ಖಂಡಿತ ಬರ್ತೀನಿ. ನಾವು ಹೋಗಿ ಬರ್ತೀವಿ. ಆಯ್ತು ಬಾಮ. ಕುಮಾರ್ ಖಂಡಿತ ಬರ್ತೀರಲ್ಲ? ಬರ್ತೀನಿ. ಬಾಯ್ ಬಾಯ್. ನಾಗಪ್ಪ, ಪ್ರತಿ ಶುಕ್ರವಾರ ನಾನು ಕೊಟ್ಟ ಪ್ರಸಾದನ ಸ್ವೀಕರಿಸಿ ನಿಮ್ಗೆ ಆಶೀರ್ವಾದ ಮಾಡ್ತೀಯಲ್ಲ, ನಾನು ಎಷ್ಟು ಪುಣ್ಯವಂತೆ. ಅವ್ರಿ ಅಪ್ಪಾಜಿ,
ಏನಮ್ಮ ಇದು? ಹಾವನಂತ ಕೊಂಬೆ ಕಂಡ್ರೂ ನಿನ್ ಗಂಡ ಕತ್ತರಿಸಿ ಬಿಸಾಕ್ತಾನೆ. ನೀನ್ ನೋಡಿದ್ರೆ ಜೀವ ಇರೋ ಹಾವಿಗೆ ಅದರಲ್ಲೂ ಈ ಮನೆಯಲ್ಲಿ ಹಾನಾಗ್ತಾ ಇದ್ಯ. ಈ ವಿಷಯ ನಿನ್ ಗಂಡಕ್ ಗೊತ್ತಾದ್ರೆ? ಅಪ್ಪಾಜಿ, ಇದು ಬರೀ ಹಾವಲ್ಲ, ನನ್ ದೇವರು ಕ್ಷಣ ಕ್ಷಣಕ್ಕೂ ನಮ್ಮ ನಾಪತ್ತಿಂದ ಕಾಪಾಡ್ತಿರೋ ಭಗವಂತ. ಅಪ್ಪಾಜಿ, ಅಪ್ಪಾಜಿ, ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ, ಈ ವಿಷಯ ಮಾತ್ರ ದಯವಿಟ್ಟು ಅವ್ರಿಗೆ ಮಾತ್ರ ಹೇಳ್ಬೇಡಿ ಅಪ್ಪಾಜಿ. ಹೆದರ್ಕೋಬೇಡಮ್ಮ, ಹಾಲ್ನಂತ ನಿನ್ ಸಂಸಾರದಲ್ಲಿ ವಿಷ ಹಾಕೋ ಕಟ್ಕ ನಾನಲ್ಲ, ನಾನು ನಿನ್ನ ಶ್ರೇಯೋಭಿಲಾಷಿ. ಈ ಕಣ್ಣಲ್ಲಿ ನೋಡಿದ್ದನ್ನ, ಈ ಕಿವಿಯಲ್ಲಿ ಕೇಳಿದ್ದನ್ನ. ಆಗ್ಲಿ ಆಗ್ಲಿ, ಪೂಜೆ ಸಾಂಗ್ವಾಗಲಿ, ಪೂಜೆ ಸಾಂಗ್ವಾಗಲಿ. ನಿನ್ನ ಆಶೀರ್ವಾದ ಇಲ್ಲಪ್ಪ. ಅಮ್ಮ, ಗೌರಿ ಗೌರಿ. ಓ ಮಾವ, ಬನ್ನಿ 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 ಬನ್ನಿ, ಅತ್ತೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಗೌರಿ, ಏನು, ಯಾರು ಬಂದಿದ್ದಾರೆ ನೋಡು. ನಿಮ್ಮವ ಕೂತ್ಕೊಳ್ಳಿ. ಪರವಾಗಿಲ್ಲ ಅಲ್ಲ, ನೀವು ಬರ್ತೀರಿ ಅಂತ ಒಂದು ಮಾತು ಹೇಳಿದ್ದಿದ್ರೆ ಬಸ್ಸಲ್ಲಿ ಕಾರ್ ಕಳಿಸ್ತಿದ್ನಲ್ಲ. ಅಮ್ಮ ಅಪ್ಪಯ್ಯ, ಗೌರಿ ಚೆನ್ನಾಗಿದ್ಯಾಮ್ಮ? ನೀನು ಚೆನ್ನಾಗಿದ್ದೀಯಮ್ಮ? ಅವಳಿಗೇನತ್ತೆ, ಮಹಾರಾಣಿ ಆಗಿದ್ದಾಳೆ. ಗೌರಿ ಕಾಗದ ಬರ್ದಿದ್ಲು, ಓದಿ ತುಂಬಾ ಸಂತೋಷವಾಯ್ತು. ಸೊಸಲರಿಗೆ ನಾ ತವರ ಮನೇನೆ ಮಾಡ್ಬೇಕು. ಯಾಕೌಸರ, ಅದಕ್ಕಿನ್ನ ಬೇಕಾದಷ್ಟು ಟೈಮ್ ಇದೆ. ಆದ್ರೂ ಹೇಳೋದ್ ನಮ್ ಕರ್ತವ್ಯ ತಾನೆ. ನಾನು ಹೇಗ್ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆ ಹಳ್ಳಿಲಿ ಸರಿಯಾದ ಆಸ್ಪತ್ರೆ ಇಲ್ಲ, ಅದು ಅಲ್ಲದೆ ನಮ್ಮ ಮೊದಲನೇ ಮಗು ಈ ಮನೇಲಿ ಹುಟ್ಟಬೇಕು ಅನ್ನೋದೇ ನನ್ನ ಆಸೆ. ಹೆಣ್ಣು ಹೆತ್ತವರಿಗೆ ಅದಕ್ಕಿಂತ ತೃಪ್ತಿ ಏನಿದೆಯಪ್ಪ? ನೀ ಬಾ ಅಮ್ಮ. ಅಲ್ಲಿ ಕಾಗದ ಪತ್ರಗಳನ್ನೆಲ್ಲ ತಂದಿದಿ ಮಾವ. ನೀವಿರುವಾಗ ನಾನು ಅದ್ರ ಬಗ್ಗೆ ತಲೆನೇ ಕೆರೆಸ್ಕೊಳ್ಳಲ್ಲ. ನೀವು ಮೊದಲು ವಿಶ್ರಾಂತಿ ತೊಳೆ, ಬನ್ನಿ ಬನ್ನಿ. ಕುಮಾರ್, ಏನು ಈ ಹೂವು ಚೆನ್ನಾಗಿದೆ ಅಲ್ಲ? ನಿನ್ನ ಹಾಗೆ ನಗ್ನಗ್ತಾ ಇದೆ. ರಿಯಲಿ? ಅದು ಯಾರಿಗೋ ಕಾಯ್ತಾ ಇದೆ. ಯಾರಿಗೆ? ಇನ್ಯಾರಿಗೆ? ಹೂವಿಗೆ. ಯಾತಕ್ಕೆ? ಪ್ರೇಮದ ಆಟ ಆಡೋದಕ್ಕೆ. ಬರ್ತೀಯ, ನಾವು ಅದೇ ಆಟ ಆಡೋಣ. ಇನ್ನು ಸರಿಯಾಗಿ ಸೀರೆ ಉಡೋಕ್ ಬರಲ್ಲ, ಹಾಗೆ ನಾಚಿಕೆನ. ಕುಮಾರ್, ಅಲ್ಲಿ ಹಾಗೆ ನಮ್ ಮನೆಗೆ ಬರ್ತೀನಿ, ನಮ್ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರಿ. ಯಾವ ವಿಷಯ? ನಮ್ಮ ಮತ್ತೆ ವಿಷಯ ನೋಡು ಮೀನಾ, ನಾವಿನ್ನೂ ಮೆಜಾರಿಟಿ ಬಂದಿಲ್ಲ, ಈಗ ತಾನೇ ಸಂಪಾದನೆ ಶುರು ಮಾಡಿದ್ವಿ. ಬರೀ ಹಾಡೋದ್ರಿಂದ ಕುಣಿಯೋದ್ರಿಂದ ನನ್ನೊಬ್ಬನ ಹೊಟ್ಟೆ ತುಂಬಿದಷ್ಟು, ಜೊತೆಗೆ ನೀನು ಸೇರ್ಕೊಂಡ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ. ಕುಮಾರ್, ನನ್ನೊಂದು ಐಡಿಯಾ ಬಂತು. ಏನು? ನಮ್ ಭಾವ ದೊಡ್ಡ ಶ್ರೀಮಂತರು, ಬೇಕಾದ ವ್ಯವಹಾರ ಇಟ್ಕೊಂಡಿದ್ದಾರೆ. ನಮ್ಮ ಅಪ್ಪ ಹೇಳ್ತಾ ಇದ್ರು ಅವ್ರಿಗೊಂದು ಸೆಕ್ರೆಟರಿ ಬೇಕು ಅಂತ. ಬಂದ್ರೆ ನೀವೇ ಸೇರ್ಕೋಬಾರ್ದು? ಗುಡ್ ಐಡಿಯಾ. ಗೌರಿ, ಒಂದ್ ನಿಮಿಷ ರೀ, ಟಿಫನ್ ತರ್ತೀನಿ. ಲೇಟ್ ಆಗತ್ತಮ್ಮ. ನಾರಾಯಣ ಬಂದೆ ಸರ್. ನಾರಾಯಣ. ಏನ್ ಸರ್? ಡ್ರೈವರ್ಗೆ ಹೇಳಿ ಕಾರ್ನ ಗ್ಯಾರೇಜ್ ಅಂತ ಕೇಳು. ಸರಿ ಸರ್. ಬಾಪ ರಜಣ, ಸೆಕ್ರೆಟರಿ ಕೆಲಸಕ್ಕೆ ಒಬ್ಬ ಹುಡುಗ ಬೇಕು ಅಂತ ಹೇಳಿದ್ದಲ್ಲ, ಈ ಹುಡುಗ ಬಿಕಾಂ ಮಾಡಿದ್ದಾನೆ, ಹೆಸರು ಕುಮಾರ್ ಅಂತ, ತುಂಬಾ ನಂಬಿಕೆಸ್ತ. ನೀವು ಇವತ್ತಿನಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸರ್. ಓಕೆ. ಹುಡುಗ ಒಳ್ಳೆ ಕಬ್ಬಿಣ ಕಬ್ಬಿಣ ಎದ್ದು ಹಾಕಿದ್ದಾನೆ. ಯಾರಿವರು? ಇವತ್ತಿಂದ ನಾನು ಸೆಕ್ರೆಟರಿ ಆಗಿ ನೇಮಿಸ್ಕೊಂಡಿದ್ದೀನಿ, ಕುಮಾರ್ ಅಂತ. ನಮಸ್ಕಾರಮ್ಮ. ನಮಸ್ಕಾರ. ಒಳ್ಳೆ ಬುದ್ಧಿವಂತ ಕಣಮ್ಮ. ಮುನಿಯ, ನೀನ್ ಹೋಗಿ ನಿನ್ ಕೆಲಸ ನೋಡು. ಕೂತ್ಕೋಪ್ಪ. ಒಳ್ಳೆ ಕೆಲಸ ಮಾಡಿದ್ವಿ, ಇನ್ಮೇಲೆ ನಿಮ್ಗು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಬೇಗ ಬರ್ಬೋದು, ನಿನ್ ಜೊತೆನೂ ಇರ್ಬೋದು. ಚಟ್ನಿ ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ನೀ ಮಾಡಿದ್ದು ಮೇಲೆ ಕೇಳ್ಬೇಕಾ? ತಗೋಪ್ಪ. ಬೇಡಿಮ್ಮ, ತಿನ್ನೋಕ್ ಹಾಗೆಲ್ಲ ಸಂಕೋಚ ಪಡ್ಕೋಬಾರ್ದಪ್ಪ. ತಗೋ ತಗೋ ಕುಮಾರ್, ನಮ್ ಮನೆ ಸ್ಪೆಷಲ್ ಚಟ್ನಿ ನಿಮ್ ಜನ್ಮದಲ್ಲೇ ತಿಂದಿರಲ್ಲ. ತಗೋ. ಹ್ಮ್.
ಸುಮೇರಿ ಏನ್ರಿ ಇದು ಹುಡುಗಾಟ ಹುಡುಗಾಟ ಯಾಕಪ್ಪ ತಿಂತಾ ಇಲ್ಲ ಓ ಫೋನ್ ಕೊಡೋದ್ ಕುಮಾರ್ ಊರಿನಲ್ಲಿ ನಮ್ದೊಂದು ಫ್ಯಾಕ್ಟ್ರಿ ಅಲ್ಲಿ ಅಕೌಂಟ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಮೊದಲು ಹೋಗಿ ಚೆಕ್ ಮಾಡಿ ಆಮೇಲೆ ಬಂದು ಇಲ್ಲಿ ವ್ಯವಹಾರ ನೋಡ್ಕೋಬಹುದು ಸರಿ ಸರ್ ಏನ್ರಿ ತಿನ್ನಕ್ಕೂ ನಿಮ್ಗೆ ಪುರ್ಸತ್ತಿಲ್ವಾ ಸಾರಿ ಸಾರಿ ಮೊದಲು ತಿನ್ನಪ್ಪ ನೀವು ಸ್ವಲ್ಪ ಏನ್ ಹಾಕ್ಲಿ ಸುಮ್ಮನೆ ರಾಜಣ್ಣ ನಮ್ಮ ಫ್ಯಾಕ್ಟರಿ ವರ್ಕರ್ಸ್ ಬೋನಸ್ ವಿಷಯ ಏನಾಯ್ತು 12% ಸೆಟ್ಲ್ ಆಯ್ತು ಹೌದಾ ಇದನ್ನ ನಮ್ಗೆ ಎಷ್ಟು ಉಳಿತಾಯ ಆಯ್ತು ಸುಮಾರು 6-7 ಲಕ್ಷ ರೂಪಾಯಿ ಗೌರಿ ನೀನು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿ ಇವ ಶುಕ್ರವಾರ ಅಲ್ವೇ ನೀವು ಊಟ ಮಾಡಿ ವ್ರತ ಗೀತ ಅಂತ ಹೊಟ್ಟೆ ಹಸ್ಕೊಂಡು ಪೂಜೆ ಮಾಡಿದ್ರೆ ಯಾವ ದೇವ್ರು ಮೆಚ್ತಾನೆ ಈ ಹಳೆ ಗೊಟ್ಟು ಸಂಪ್ರದಾಯ ಎಲ್ಲ ಬಿಟ್ಟು ಲಕ್ಷಣವಾಗಿ ನಮ್ಮ ಜೊತೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಿ ಬಾ ಸರಿ ಅಂದ್ರೆ ವಾರಕ್ಕೊಂದೇ ದಿವಸ ಶುಕ್ರವಾರ ಮಾತ್ರ ಬಲವಂತ ಮಾಡಬೇಡಿ ಏನಮ್ಮ ಗಂಡನ ಮಾತಿಗಿಂತ ನಿನ್ನ ವ್ರತನ ಹೆಚ್ಚೇನೋ ಕರೆಕ್ಟ್ ನೋಡು ಗೌರಿ ನಾಳೆ ನನ್ನ ಮಗ ಈ ಪ್ರಪಂಚಕ್ಕೆ ಬಂದಾಗ ಏನಪ್ಪ ನಾನು ಅಮ್ಮನ ಹೋಟೆಲ್ ಇದ್ದಾಗ ಒಂದ್ ತೊತ್ತು ಅನ್ನ ಹಾಕೋ ಯೋಗ್ಯತೆನೂ ನಿನಗಿರ್ಲಿಲ್ವಾ ಅಂತ ಕೇಳ್ಬಿಟ್ರೆ ಕಮಾನ್ ಸಿರೋ ಊಟ ಮಾಡು ಏನು ಅಂದ್ರೆ ಇವಾಗ ನೀವು ಬರ್ತೀಯ ಇಲ್ಲ ನಾನು ಎದ್ಬಿಡ್ಲು ಒಂದ್ ನಿಮಿಷ ದೇವ್ರ ನಮಸ್ಕಾರ ಮಾಡ್ಬಿಟ್ಟು ಬರ್ತೀನಿ ಶಾಸ್ತ್ರ ಸಂಪ್ರದಾಯ ಉಪವಾಸ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಹೋದೊಳಗೆ ಇಷ್ಟೊತ್ ಬೇಕಾ ಬರೋದಕ್ಕೆ ರಾಜಣ್ಣ ಇಷ್ಟು ದಿವಸದಿಂದ ಒಂದು ವಿಷಯ ಹೇಳಬಾರದು ಅಂತ ಗಂಟಲಲ್ಲಿ ಸಿಕ್ಸ್ಕೊಂಡಿದ್ದೆ ಹೇಳ್ದಾ ಇದ್ರೆ ವಿಧಿ ಇಲ್ಲ ನೀನು ಹಸ್ಮಗನಂತ ಅದೇನ್ ಹೇಳಿ ಅಂಕಲ್ ಗೌರಿ ಗೌರಿ ನಾನು ಹೇಳದಕ್ಕಿಂತ ನೀನೇ ನೋಡ್ಕೊಂಡು ಹೋಗು ಗಂಡಿನ ಮಾತು ಮೀರಿ ನಡೆಯೋ ಶಕ್ತಿ ನನಗಿಲ್ಲ ವ್ರತ ಭಂಗ ಮಾಡ್ತಿರೋದಕ್ಕೆ ನೀನು ನನ್ನ ಕ್ಷಮಿಸಬೇಕು ನೀನೇ ನನ್ನ ಕ್ಷಮಿಸಬೇಕು ಈ ಸರ್ತಿ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಬಿಡೋಲ್ಲ ಅದನ್ನ ಬೇಡ್ರಿ ನಿಮ್ ತಮ್ಮ ಅಂತಿದ್ರಿ ಶೂಟ್ ಮಾಡ್ಬೇಡ್ರಿ ನಾನಪ್ಪ ಹೊಟ್ಟೆ ಬಿಡಪ್ಪ ಬೇಡ್ರಿ ಗೌರಿ ನನ್ನ ತಡೆ ಮುಗಿತೀನಿ ದಾರಿ ಬಿಡು ಬೇಡ್ರಿ ದಾರಿ ಬಿಡು ಗೌರಿ ನನ್ನ ತಡೆ ಬಿಡ ದಾರಿ ಬಿಡು ಗೌರಿ ದಾರಿ ಬಿಡು ಗೌರಿ 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 ಯಾವುದರ ಹೆಸರನ್ನ ಈ ಮನೇಲಿ ಎತ್ತಬಾರದು ಅಂತ ಹೇಳಿದ್ನು ಅದೇ ಹಾವನ್ನ ನನ್ನ ಶತ್ರುನ ನೀನು ಹಾಲಾಗ್ ಪೂಜಿಸ್ತಾ ಇದೀಯ ಅದ್ ನಿಮ್ ಶತ್ರು ಅಲ್ಲ ರೀ ಮಹತ್ವ ಇರೋ ನಾಗಪ್ಪ ನನ್ನಲ್ಲಿ ನಾಗದೋಷನ ಪರಿಹಾರ ಮಾಡಿ ನಿಮ್ ಕೈ ಹಿಡಿಯೋ ಭಾಗ್ಯ ಕೊಟ್ಟಿದ್ದು ಈ ನಾಗಪ್ಪನೇ ರೀ ಅವತ್ತಿಂದ್ಲು ಪ್ರತಿ ಶುಕ್ರವಾರ ನಾನು ವ್ರತ ಮಾಡ್ತಾ ಇದ್ದೀನಿ ನಾನು ಕೊಟ್ಟ ಹಾಲ್ನ ಯಾರಿಗೂ ತೊಂದರೆ ಕೊಡದೆ ಕುಡ್ದು ಹೊರಟೋಗುತ್ತ್ರಿ ನನ್ ಮಾತು ತಂಬ್ರಿ ಅದ್ ನಿಮ್ ಶತ್ರು ಅಲ್ಲ ರೀ ನನ್ ದೇವ್ರು ರೀ ಅಂದ್ರೆ ನಾನು ಹೆಣ್ಣಿಗೆ ತಾಳಿ ಕಟ್ಟದ ಗಂಡನ್ಗಿಂತ ಬೇರೆ ಯಾವ ದೇವ್ರಿದೆ ಹೇಳಿ ಮುಟ್ಟಿದೆ ತನ ಕೊಡೋ ಗಂಡಾನೂ ದೇವ್ರೇ ಜೀವನ ಪರ್ಯಂತ ಇಬ್ಬರನ್ನು ಕಾಪಾಡೋ ಆ ಭಗವಂತನು ದೇವ್ರ ತಾನೇ ರೀ ಒಂದ್ ಸರ್ತಿ ನನ್ನ ದೇವ್ರು ಅಂತೀಯ ಒಂದ್ ಸರ್ತಿ ಆ ಹಾವನ ದೇವ್ರು ಅಂತೀಯ ಅಂದ್ರೆ ಆ ಎರಡು ನಾಲ್ಗೆ ಸರ್ಪತ್ತರ ನೀನು ಎರಡು ನಾಲ್ಗೆ ಇರೋ ಹೆಣ್ಣು ಅಂತ ಗೊತ್ತಾಗ್ತಾ ಇದೆ ನಿಮ್ ತಮ್ಮಯ್ಯ ಅಂತೀನ್ರಿ ಆ ದೇವ್ರನ್ನ ಮಾತ್ರ ನಿಂದಿಸ್ಬೇಡಿ ಆ ದೇವ್ರು ನನಗೆ ಮಾಡ್ತಿರೋ ಉಪಕಾರ ಒಂದಲ್ಲ ಎರಡಲ್ಲ ಎಷ್ಟು ಜನ್ಮ ಎತ್ತದು ತೀರ್ಸೋಕ್ ಸಾಧ್ಯ ಇಲ್ಲ ರೀ ಅದ್ ನನ್ ಕುಲದೈವ ರೀ ಓ ಹೆಡಲಿ ನಾಮ ಹಲ್ಲಲ್ಲಿ ವಿಷ ತುಂಬಿಕೊಂಡಿರೋ ಆ ಹಾವು ನಿನಗ್ ದೇವ್ರ ಹಾಲು ಕೊಟ್ಟವ್ರಿಗೆ ಹಾಲ ಹಾಲ ಕೊಡೋ ವಿಷ ಸರ್ಪ ನಿನಗ್ ದೇವ್ರ ಯಾಕ್ರಿ ಯಾಕ್ರಿ ನಾಗರವನ್ನ ಇಷ್ಟೊಂದು ದ್ವೇಷಿಸ್ತೀರ ನೀವು ಯಾಕ ಕಾರಣ ಬೇಕಾ ನಿನಗೆ ಬಾ ನನ್ ಜೊತೆ ಗೌರಿ
ಇದುವರೆಗೂ ನನ್ನ ಹೃದಯದಲ್ಲಿ ಅಗ್ನಿ ಪರ್ವತದ ಆಗಿತ್ತು, ಕ್ಷಣ ಕ್ಷಣಕ್ಕೂ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಿದ್ದ ವಿಷಯ ಏನು ಅಂತ ನಿನಗೆ ಹೇಳ್ತೀನಿ ಬಾ. ಗೌರಿ ನೋಡ್ದಿ ಅದನ್ನ, ಹಾವನ್ ಕಂಡ್ರೆ ನನ್ಗೆ ಯಾಕೆ ದ್ವೇಷ ಅಂತ ಕೇಳಿದೆ ಅಲ್ಲ, ನೀನು ಪ್ರತಿ ಶುಕ್ರವಾರ ಮಾತ್ರ ಅದಕ್ಕೆ ಹಾಲೆ ಹೊತ್ತು ಪೂಜೆ ಮಾಡ್ತಿದ್ದೆ, ಆದ್ರೆ ನಮ್ಮಮ್ಮ 365 ದಿವಸನೂ ಅದಕ್ಕೆ ಪೂಜೆ ಮಾಡ್ತಿದ್ಲು. ಆ ವಿಷ ಜಂತುಗೆ ಹಾಲು ಕೊಟ್ಟ ಹೊರತು ಒಂದ್ ತೊಟ್ಟು ನೀರು ಸಹಿತ ಮುಟ್ತಾ ಇರಲಿಲ್ಲ ಅವಳು. ಅದು ನಮ್ಮ ವಂಶಕ್ಕೆ ಕುಲದೈವ ಆಗಿತ್ತು. ಆ ಹಾವನ ಕಂಡ್ರೆ ನಮಗೆಲ್ಲ ಎಷ್ಟು ಭಕ್ತಿ ಇತ್ತು ಗೊತ್ತಾ? ನನ್ನ ಒಡ ಹೊಟ್ಟೆ ತಮ್ಮನ ಹಾಗೆ ನಮ್ಮ ಜೊತೆಲೇ ಇರ್ತಾ ಇತ್ತು. ತನ್ನ ಎದೆ ಹಾಲನ್ನು ನನ್ನ ತಮ್ಮನ್ನು, ಹಸು ಹಾಲಿನಲ್ಲಿ ಆ ಹಾವನ್ನು ಒಂದೇ ಸಮನಾಗಿ ನೋಡ್ಕೊಂಡು ಬೆಳೆಸ್ತಿದ್ಲು ನಮ್ಮಮ್ಮ. ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಹಗಲು ರಾತ್ರಿ ಪೂಜೆ ಮಾಡಿದ್ದಕ್ಕೆ ಅದೇ ನಾಗರ ಹಾವು ತನ್ನ ವಿಷದ ಹಲ್ಲಿನಿಂದ ನಮ್ಮನ್ನು ಕೊಂಡಿದ್ಯಾ?
ನಾಗಪ್ಪ ನಮ್ಮನ್ನ ಕೊಂದಿದ್ಯ? ನನ್ನ ತಾಯಿ ನನ್ನ ತಮ್ಮನ್ನ ಕಚ್ಚಿ ಸಾಯಿಸ್ಬಿಡ್ತು. ಈ ಗೊತ್ತಾಯ್ತಾ ನಿನಗೆ ನಾನು ಯಾಕೆ ಅವನ ದ್ವೇಷಿಸ್ತಿದ್ದೀನಿ ಅಂತ? ಗೌರಿ, ಈಗ ಅದೇ ವಿಷಕ್ರಿಮಿಗೆ ನೀನ್ ಹಾಲಾಕಿ ಪೂಜಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಆ ನಾಗರ ಹಾವು ನಿನಗ್ ದೇವ್ರ, ಈಗದು ನಿನ ಕುಲ ದೈವನಾಸ್ಕೊಂಡ ಹಾವು ಕಚ್ಚೋದ? ಸಾಧ್ಯ ಇಲ್ಲರಿ, ಖಂಡಿತ ಸಾಧ್ಯ ಇಲ್ಲರಿ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ? ಗೌರಿ, ಕಾಮಾಲೆ ರೋಗದವರೆಗೆ ಕಾಣೋದೆಲ್ಲ ಹಳದಿಯನ್ನು ಹಾಗೆ ಮಾತಾಡ್ಬೇಡ. ನಿನಗೆ ನಿನ್ ಗಂಡನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಗೌರವ ಇದ್ರೆ ನೀನು ಕರೆದ ತಕ್ಷಣ ಬರೋ ಆ ಹಾವನ್ನ ಈಗಲೇ ಕರೆದು. ಬೇಡ್ರಿ, ಅಷ್ಟೊಂದು ಹಠ ಮಾಡ್ಬೇಡ್ರಿ. ಹಾಲಿರ್ದು ಕೂತಿರೋ ಈ ಕೈಯಿಂದ ಆ ನಾಗಪ್ಪನ ಕೊಲ್ಲುಂತೀರಾ? ಬೇಡ್ರಿ, ನಿಮ್ ಕಾಲು ಹಿಡ್ದು ಬೇಡ್ಕೊತೀನ್ರಿ. ಆ ಮಹಾಪಾಪ ನಿಮ್ ಜನ್ಮಕ್ಕೂ ಬಿಡಲ್ಲ ರೀ, ನಮ್ ಜನ್ಮಕ್ಕೂ ಬಿಡಲ್ಲ ರೀ. ನಿನ್ ಪುರಾಣ ನನಗೆ ಬೇಕಾಗಿಲ್ಲ. ಆ ಹಾವು ಬಚ್ಚಿರೋವರೆಗೂ ನಾನು ನೀನು ಗಂಡ ಹೆಂಡತಿರಕ್ಕೆ ಬರಕ್ ಸಾಧ್ಯವೇ? ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳೋರು ಯಾರೇ ಆಗಿರ್ಲಿ, ಅವ್ರಿಗೆ ಮನೇಲಿ ಜಾಗ ಇಲ್ಲ. ಗೌರಿ, ನಿನಗೆ ನಾನು ಬೇಕಾ, ಆ ವಿಷಜಂತು ಬೇಕಾ, ನೀನೇ ನಿರ್ಧಾರ ಮಾಡು. ನನ್ನ ಯಾಕಪ್ಪ ಈ ತರ ಪರೀಕ್ಷೆ ಮಾಡ್ತಿದ್ದೀಯಾ ನಾಗಪ್ಪ? ರಾಜು, ನಾನು ನಿನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನು ಅಲ್ಲ, ಬುದ್ಧಿವಂತೂ ಅಲ್ಲ. ಆದರೂ ಗೌರಿನ ಈ ಪರಿಸ್ಥಿತಿಯಲ್ಲಿ ತವರು ಮನೆಗೆ ಅಂತ ಕಲಿಸೋದು? ನೋಡ ಗಣೇಶ, ಈ ವಿಷಯದಲ್ಲಿ ನೀನು ತಲೆ ಹಾಕೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳು ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋದನ್ನ ನನ್ನನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಈಗಲೂ ಅವಳು ನನಗೆ ನನ್ನ ನಂಬಿಕೆಗೆ ಬೆಲೆ ಕೊಡೋದಾದ್ರೆ ನಾವಿಬ್ರು ಒಂದಾಗಿ ಬಳೋದಕ್ಕೆ ಸಾಧ್ಯ ಇದೆ. ಆಗ ನನ್ನ ಮನೆಯಲ್ಲೂ ನನ್ನ ಹೃದಯದಲ್ಲೂ ಅವಳಿಗೆ ಜಾಗ ಸಿಗತ್ತೆ ಗಣೇಶ, ಜಾಗ ಸಿಗತ್ತೆ. ನಾರಾಯಣ, ಸುಟ್ಟೆ ಸಹಿತ ಕಾರಲ್ಲಿಡು. ಹುಷಾರಾಗಿ ವೇದರಾಶ್ವತದಲ್ಲಿ ಬಿಟ್ಬಿಡು. ಹಾಗೆ ಬಂದ್ಬಿಟ್ಟೆ. ನಿಮ್ ಗಂಡ ಬರ್ಲಿಲ್ವೇನಮ್ಮ? ಅದು ಅಪ್ಪಯ್ಯ, ನಿಮ್ಮನ್ನ ನಿಮ್ಮನ್ನ ನೋಡ್ಬೇಕು ಅಂದು ನಾನೇ ಕರ್ಕೊಂಡ್ ಬಂದೆ. ಸದ್ಯ ನಾವು ಬಂದಾಗ ಕಳಿಸ್ಲಿಲ್ಲ, ಈಗಲಾದ್ರೆ ಕಳ್ಸಿಕೊಟ್ರಲ್ಲ. ನಿನ್ ಗಂಡನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿ ಹೇಳಿದ್ರಿ. ರಾಜನು ನಿನ್ ಬಂದ್ರೆ ಅಲ್ಲಿ ಅವನ ಕೆಲಸ ನೋಡ್ಕೊಳ್ಳೋರು, ಅವನಿಗೀಗ ಮೈ ತುಂಬಾ ಕೆಲಸ. ಗೌರಿಯನ್ನು ಕಳಿಸ್ಕೊಡೋದಕ್ಕೆ ರಾಜ ನನಗೆ ಸ್ವಲ್ಪ ಇಷ್ಟ ಇರಲಿಲ್ಲ. ನಾನೇ ಕರ್ಕೊಂಡ್ ಬಂದೆ. ನಿಮ್ಮನ್ನ ನೋಡ್ಬೇಕು ಅಂತಾನೆ ಫ್ಯಾಕ್ಟ್ರಿ ಹೊರಟಿದ್ದೆ. ನೋಡ್ದ್ಯಾ ಕರೆಂಟ್ ಹೇಗೆ ಹೇಳ್ಕೊಂಡ್ಬಂದ್ಬಿಡ್ತು? ದಿಸ್ ಇಸ್ ಕಾಲ್ಡ್ ಟ್ರೂ ಲವ್. ಯಾಕೆ ಪದೇ ಪದೇ ಅಡಿಗೆ ಮನೆ ಕಡೆ ನೋಡ್ತಿದ್ದೀರಾ? ಹಶವಾಗ್ತಿದ್ಯಾ? ಹಾಗೇನಿಲ್ಲ ಅಮ್ಮ. ಓ ಗೌರತನ, ಅವರಿಲ್ಲಿಲ್ಲ. ಎಲ್ಲಿ ಹೋಗಿದ್ದಾರೆ? ವಿದ್ರಾಶ್ವತಕ್ಕೆ, ತವ್ರ ಮನೆಗೆ ಕಳಿಸ್ಬಿಟ್ರು. ಯಾಕೆ? ನಮ್ ಭಾವ ಬೇಡ ಅಂದಿದ್ದನ್ನ ಈ ಮನೇಲಿ ಯಾರು ಮಾಡ್ಕೊಡ್ದು. ಅವನೊಂಥರ ನಿಷ್ಠಿಸ್ತಾ ಇದ್ದಾಗೆ ಹಾವು ರಾಜನಿಗೆ ಶತ್ರು, ಅದೇ ಹಾವು ಗೌರಕ್ಕಂಗೆ ದೇವ್ರು. ಇಬ್ರಿಗೂ ಸರ್ ಬರ್ಲಿಲ್ಲ, ಕಳಿಸ್ಬಿಟ್ರು. ಹಾ, ನಿಮ್ ಪೇಪರ್ ಫೋಟೋ ಕಟಿಂಗ್ಸ್ ನೆಲ್ಲ ಆಲ್ಬಮ್ ಮಾಡಿದೀನಿ, ತೋರಿಸ್ತೀನಿ ಒಂದನೆ. ಹಾವು ಒಬ್ರಿಗೆ ಶತ್ರು, ಇನ್ನೊಬ್ರಿಗೆ ದೇವ್ರು. ತಮಗೆ ಶುರು ಮಾಡ್ಬಿಡ್ಲಿ.
ಶುರು ಮಾಡ್ಕ. ಇವ್ ಬಹಳ ಕಷ್ಟಪಟ್ಟು ಕಾಡಲ್ಲೆಲ್ಲ ಹುಡುಕಿ ಹಿಡ್ಕೊಂಡು ಕರ್ಕೊಂಡು ಬಂದೆ. ಇವನ್ ಯಾವ ಜಾತಿ ಹಾವಾದ್ರೂ ಆಗ್ಲಿ ಕಿಟ್ಟಿ ಹೊಡೆಯೋದಕ್ಕೆ ಕ್ಯಾಟಕ್ಕಂತ ಹಿಡಿದಾಕ್ಬಿಡ್ತಾನೆ. ಇವನ ಹೆಸರು ಅಲದ್ ಮೂಲ ಕನ್ಸಿಲ್ಲ. ಇವನ್ ಕೈ ಇಟ್ಟರೆ ಹಾಲೇ ಇಲ್ಲ, ಅದ್ ಮುಂದೆ ಗೊತ್ತಾಗತ್ತೆ ಎಲ್ಲ. ಅಯ್ಯಪ್ಪ ಮಾಡ್ರೆ ಇಷ್ಟು ದಪ್ಪ ಅಷ್ಟು ದಹ, ಸುಮಾರು 10 ಲಕ್ಷ 15 ಅದಿರಬಹುದು. ನನ್ನ ಜನ್ಮದಲ್ಲೇ ಇಂತಹ ಹಾಗೆ ನೋಡಿರಲಿಲ್ಲ. ಅವನು ತುಂಗಿ ಬಾರಿಸ್ತಾ ಇದ್ರೆ ಅಂತ ಬರುತ್ತೆ ಮುಂದದು. ನೋಡಿ ಯಾವ ತರ ಬುಂಗಿ ಬಾರಿಸ್ತಾ ಇದ್ದಾನೆ. ನೀವುಗಳೆಲ್ಲ ಸೇರ್ಕೊಂಡು ಹಾವಿನ ವಂಶವನ್ನು ನಿರ್ಮೂಲ ಮಾಡಬೇಕು ಅಂತಿದ್ದೀರಲ್ಲ, ಅದ್ಯಾರಿಂದ ಸಾಧ್ಯ ಇಲ್ಲ, ಯಾರಿಂದ ಸಾಧ್ಯ ಇಲ್ಲ. ನಮ್ ಸಾಬು ಆ ಹಾವಿನ ಕಥೆ ಮುಗಿಸಿರ್ತಾನೆ. ಪಾಪ ಅವನೇನ್ ತಿಳ್ಕೊಂಡ್ರೆ ಪಾಪ.
ಸಾಬು 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 ನೀನ್ ಕೈ ಇಟ್ರೆ ಯಾವ ಹಾವು ಇಲ್ಲ ಅಂತ ಇದ್ಯಲ್ಲೋ ಮುಲ್ಲ ಇವ ನೀನೇ ಇಲ್ಲ ಅಯ್ಯೋ ಅಲ್ಲ ಇದಲ್ಲ ಅಯ್ಯೋ ಸಾಬು ಹಾವು ಕಡ ಸತ್ಯಲ್ಲೋ ನೋ ಇಂಪಾಸಿಬಲ್ ಹಾವು ಕಡ ಸತ್ತಿದ್ರೆ ಬಾಯಲ್ಲಿ ನೊರೆ ಬರ್ತಾ ಇತ್ತು ರಕ್ತ ಬರ್ತಾ ಇರಲಿಲ್ಲ ಇವನ್ ಸತ್ತಿರೋದು ಹೆದರಿಕೆಯಿಂದ ಏನ್ ಹೆದರಿಕೆಯೋ ಏನೋ ಇನ್ನು ಈ ಮನೆ ಯಾವ್ಯಾವ ಗ್ರಹ ತರ ಕಾದಿದ್ಯೋ ಯಾವ್ಯಾವ ತರ ಹಾ ಬರುತ್ತೋ ಯಾವ್ಯಾವ ನನ್ನ ಕಚ್ಚುತ್ತೋ ಅದೇ ಗತಿ ಯಾಕೆ ಮಾಡ್ದೆ ನೀನು ಯಾಕೆ ಹಿಂಗ್ ಮಾಡ್ದೆ ನಾರಾಯಣ ಏನ್ ಸರ್ ಡ್ರೈವರ್ನ ಕಾರನ್ ತಮ್ಮ ಅಂತ ಹೇಳಿ ಆಯ್ತು ನಾರಾಯಣ ಕಾರ್ ಬೇಡ ಕುಮಾರ್ ನಂಬರ್ ಹೇಳು ಸರಿ ಸರ್ ಏನ್ ಸರ್ ಕರೆದ್ರಂತೆ ಅದೇ ಕುಮಾರ್ ವಿದ್ರಾಶ್ವತಕ್ಕೆ ಹೋಗಿ ನನ್ನ ಹೆಂಡತಿ ಹೇಗಿದ್ದಾಳೆ ನೋಡ್ಕೊಂಬನ್ನಿ ಸರಿ ಸರ್ ಆದ್ರೆ ಏನು ವಿಷಯ ಅಂತ ಅದೇ ರೀ ಗೌರಿ ಆರೋಗ್ಯವಾಗಿದ್ದಾಳೆ ಅಂತ ನೋಡ್ಕೊಂಬನ್ನಿ ಅಲ್ಲ ಯಾರು ನನಗೇನು ಹೇಳಬೇಕಾಗಿಲ್ಲ ಮಿಸ್ಟರ್ ಕುಮಾರ್ ನಾನು ಹೇಳಿದಷ್ಟನ್ನು ಮಾಡಿದ್ರೆ ಸಾಕು ಡೂ ಯುವರ್ ಡ್ಯೂಟಿ ಸರಿ ಸರ್ ಗೌರಿ ಗೌರಿ ನನಗಿಷ್ಟ ಇಲ್ಲ ತನ್ನ ಯಾಕೆ ಮಾಡಿದೆ ಯಾಕೆ ಮಾಡಿದೆ ಕುಮಾರ್ ಕುಮಾರ್ ಗೌರಿಗೆ ದಾಳಿಂಬೆ ಹಣ್ಣು ಅಂದ್ರೆ ತುಂಬಾ ಇಷ್ಟ ತಗೊಂಡು ಕೊಡಿ ಸರಿ ಸರ್ ಕುಮಾರ್ ಏನ್ ಸರ್ ಗೌರಿಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ ಹೇಳಿ ಆಯ್ತು ಸರ್ ಕುಮಾರ್ ಸರ್ ಗೌರಿನ ಗೌರಿನ ನಾ ತುಂಬಾ ಕೇಳಿದೆ ಅಂತ ಹೇಳಿ ಹೇಳ್ತೀನಿ ಸರ್ ಕೂತ್ಕೊಪ್ಪ ಹಣ್ಣು ಬಿದ್ದು ನಿಮ್ಮನ್ನ ಅಮ್ಮ ಅಂತ ಕರೀಲ ಕರಿಯಪ್ಪ ಅಮ್ಮ ಈ ಹಣ್ಣೆಲ್ಲ ಕೊಟ್ಟಪ್ಪ ಅಂತ ಯಜಮಾನ್ರು ಕಳಿಸ ಅವ್ರು ಹೇಗಿದ್ದಾರಪ್ಪ ಇನ್ನು ಹೇಗಿರ್ತಾರಮ್ಮ ತಣ್ಣೀರಿನಲ್ಲಿದ್ದ ಮೀನು ಬಿಸಿ ಮರಳು ಮೇಲೆ ಹಾಕಿದ್ರೆ ಹೇಗೆ ಒದ್ದಾಡುತ್ತೋ ಹಾಗಾಗಿದೆ ಅಮ್ಮ ಅವ್ರು ನಿಮ್ಮಿಂದ ದೂರ ಆದ್ರು ನಿಮ್ಮ ಪ್ರೀತಿಯಿಂದ ದೂರ ಆಗಿಲ್ಲಮ್ಮ ನನಗೆ ಬಂದ ಸ್ಥಿತಿ ಯಾವ ಹೆಣ್ಣಿಗೂ ಬರ್ತೇ ಇರಲಿ ಅಮ್ಮ ಅಳ್ಬೇಡಿಮ್ಮ
ಜೀವನದಲ್ಲಿ ಕಷ್ಟಪಟ್ಟಿರ್ತಾನೆ, ಸುಖದ ಬೆಲೆ ಗೊತ್ತಾಗೋದು ಅಂತ ನಿಮ್ಮಂತ ಹಿರಿಯರು ಹೇಳಿದರೆ ನಿಜ. ಕುಮಾರ್ ಹೇಗಿದ್ರು ನೀನು ಸೆಕ್ರೆಟರಿ, ನೀನು ಅವನ ಚೆನ್ನಾಗಿ ನೋಡ್ಕೊ, ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡಕ್ ಹೇಳಪ್ಪ. ಆಗ್ಲಿಮ್ಮ, ನೀವೇನು ಯೋಚನೆ ಮಾಡ್ಬಿಡಿ, ನೀವು ನಂಬಿರೋ ನಾಗಪ್ಪ ಖಂಡಿತ ನಿಮ್ ಕೈ ಬಿಡಲ್ಲ, ಎಲ್ಲ ಒಳ್ಳೇದಾಗಿದೆ. ನಾನು ಆ ಸಿಂಗ್ಲಿ ಇನ್ನು ಬದುಕಿದ್ದೀನಿ ಕುಮಾರ್, ನಾನು ಅವ್ರನ್ನ ತುಂಬಾ ಕೇಳಿದೆ ಅಂತ ಹೇಳಪ್ಪ. ಆಯ್ತಮ್ಮ, ನಾನು ಬರ್ತೀನಿ. ಗಂಡ ಹೆಂಡತಿ ಒಬ್ಬರನ್ನೊಬ್ರು ಕೇಳಿದ್ರು ಅಂತ ಮಧ್ಯ ನಾನು ಹೇಳ್ಬೇಕಾಯ್ತು. ಈ ಪರಿಸ್ಥಿತಿ ಬೇರೆ ಯಾವ ಗಂಡ ಹೆಂಡತಿ ಬರ್ತೀನಿ ಅಮ್ಮ, ನಾನು ಬರ್ತೀನಿ. ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ ಹೇಳಪ್ಪ, ನೀವೇ ಅವ್ರನ್ನ ನೋಡ್ಕೋಬೇಕು. ಆಯ್ತಮ್ಮ. ಕುಮಾರ್ ಆಗ ಕದ ಬರಿತಾ ಇರು. ತಾಯವ್ವ. ಏನವ್ವ? ಈಗ ಗೊತ್ತಾಯ್ತು ತಾಯವ್ವ, ಗೌರಿ ನೋಡೋಕೆ ಗಂಡ ಆದವನು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ ಅಂತ. ಯಾಕೆ? ಗೌರಿ ಗರ್ಭಿ ಆಗಿದ್ದಿದ್ರೆ ಬೆಂಗಳೂರು ಯಾಮಾದೂರ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿರ್ಲಿಲ್ವಾ? ನಿಜ ನಿಜ ಕೊಳಿ ಕಾವೇರಿ. ಅಲ್ಲ ಕಾವೇರವ್ವ, ಈಗ ಹೋಗ್ತಿದ್ದ ಹುಡುಗನ್ಗೂ ಈ ಹುಳಿಗೂ ಏನೋ ಕಿತ್ತಿತ್ತು ಇರ್ಬೇಕು. ಮತ್ತೆ ಯಾರಿಗ್ ಬಸರ ಆಗವಳು ಏನೋ, ಅದಕ್ಕೆ ಒಂದು ಹೊರಗಾಕಿದ್ರು. ಬೀರ್ಬೋದು, ದೊಡ್ಡ ಸಾವಾಟ ಮಾಡಿದ್ರೆ ಆಗೋದೇ ಈ ಅಂತ. ತಾಯಿ ಹೊಟ್ಟೆಲಿ ಇಂಥ ಮಗಳು ಹುಟ್ಟಿದಾಳಲ್ಲ, ಛೇ ಛೇ ಛೇ. ನನ್ನ ಮಗಳೇನಾದ್ರೂ ಈ ತರ ಮಾಡಿದ್ರೆ ಕುಟ್ಟಿ ಹಿಕ್ಕಿ ಸಾಯ್ತು. ಇಂಥ ನನ್ಗೆ ತೆಂಕು ಇನ್ನೂ ಜೀವ ಇಟ್ಕೊಂಡು ಬರ್ತಿರಲ್ಲ. ಅವಮಾನದ ಮಾತುಗಳನ್ನ ಕೇಳ್ಕೊಂಡು ಇನ್ನೂ ನಾನು ಬದುಕಿರ್ಬೇಕಾ ಹೇಳು ನಾಗಪ್ಪ. ನಮ್ಮ ಅತ್ತೆನ ಸಾಯಿಸಿದ್ದು ನೀನೇನಾ? ನೀ ನಿಜವಾಗ್ಲೂ ನಿರಪರಾಧಿಯಾಗಿದ್ರೆ ನನ್ನ ಮಾತಲ್ಲೇ ಮುಟ್ಟು ಪ್ರಮಾಣ ಮಾಡಿ ಪ್ರಮಾಣ ಮಾಡು ನಾಗಪ್ಪ. ಹಾಗಿದ್ರೆ ಇನ್ನೂ ಯಾಕೆ ಇಲ್ಲೇ ಇದೆಯಾ? ಹೋಗು ನಾಗಪ್ಪ. ನೀನು ನೀ ಕುಲದವರು ನಿರುಪರಾಧಿಗಳು ಅಂತ ನನ್ ಗಂಡ ನಿರುಪ್ತು. ಹೋಗು ನಾಗಪ್ಪ, ಇಲ್ಲ ನನ್ನ ತಾಯಿ ಹೋಗ್ಬಿಡು. ಹೋಗು ಹೋಗು, ನಿರುಪರಾಧಿಯಿಂದ ನಿರುಪ್ತು. ಅಲ್ಲಿವರೆಗೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ಹೋಗು ನಾಗಪ್ಪ, ನೀನು ನೀ ಕುಲದವರು ನಿರುಪರಾಧಿಗಳು ಅಂತ ನನ್ ಗಂಡ ನಿರುಪ್ತು. ಎಲ್ಲಿ ಬೇಕಂದ್ರೆ ಎಲ್ಲಿ ಹಾವು? ಕಾಲ್ಮೇಲೆ ಹಾವು ಇಲ್ಲ ಗೀವು ಇಲ್ಲ, ನಿಮ್ ಭ್ರಮೆ. ನಿಮ್ಗೆ ಊಟ ಮಾಡೋಕು ಬಿಡಲ್ವಾ? ನಿಮ್ದು ಊಟ ಆಯ್ತಾನೆ, ಹೋ ಮಾಡ್ಕೊಳ್ಳಿ. ಅಯ್ಯ ಹಲೋ
ಬಿಸ ಬಿಸಿ ಜಿಲೇಬಿನ ತಿನ್ನಿ ಅಂತ ತಂದು ಮುಂದಿಟ್ರೆ ಹಾವು ಹಾವು ತೊಡ್ಕೊಳ್ತಿರಲ್ಲ, ನಿಮ್ಗೇನು ಪಡ್ಕೊಂಡ್ ಸಾಯ್ಲಿ. ನಿಮಗೆ ಹುಚ್ಚ ಹಿಡಿದು ಬಿಟ್ಟಿದೆ, ಹುಚ್ಚ ಆಸ್ಪತ್ರೆ ಸೇರಿಸ್ಲೇಬೇಕು. ಎಲ್ಲಿ ಯಜಮಾನ್ರ ಹಾವು? ನಿಮ್ದಳೆ ಕತೆ. ಅಲ್ಲಿ ತೋಟಕ್ಕೆ ಹೋದ್ರೆ ಹಾಗುಂತೀರಾ, ಆಫೀಸ್ಗೆ ಹೋದ್ರೆ ಹಾಗುಂತೀರಾ, ಅಡುಗೆ ಮನೆಗೆ ಹೋದ್ರೆ ಹಾಗುಂತೀರಾ, ಬಚ್ಚಲ ಮನೆಗೆ ಹೋದ್ರೆ ಹಾಗುಂತೀರಾ, ಲೆಕ್ಕ ನೋಡಕ್ ಕೂತ್ಕೊಂಡ್ರೆ ಹಾಗುಂತೀರಾ. ಏನ್ ನಿಮ್ ಕತೆ? ನಿಮ್ ಕಲೆಯಲ್ಲಿ ಬರೀ ಹಾವುಗಳೇ ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಅದು ನಿಮ್ಮ ಕಣ್ಣು ಕಾಣಿಸುತ್ತೆ, ನನ್ನ ಕಣ್ಣು ಕಾಣಿಸಲ್ಲ. ಏರಲೆ ಯೋಚನೆ ಮಾಡಬೇಡಿ. ಈ ಮುಂಗ್ಸಿ ಮುನಿಯ ಆ ಹಾವುಗಳ ವಂಶನೇ ಸರ್ವನಾಶ ಮಾಡಾಕ್ಬಿಡ್ತಾನೆ. ಅದಕ್ಕೊಂದು ಏರ್ಪಾಡು ಮಾಡ್ತೀನಿ, ನೀವು ನೆಮ್ಮದಿಯಿಂದಿರಿ. ಯೋಚನೆ ಮಾಡಬೇಡಿ, ನಡೀರಿ ನಡೀರಿ. ಅಯ್ಯೋ ಅಲ್ಲೇನಿಲ್ಲ, ನಡೀರಿ. ಅಯ್ಯಯ್ಯೋ ಮುನಿಯ, ಎಲ್ಲ ಏರ್ಪಾಡು ಮಾಡಿದ್ದಾನೆ ಯಜಮಾನ್ರೆ? ನಿಮ್ಮ ಅನ್ನ ತಿಂದು ಬೆಳೆದಿದೆ ಈ ದೇಹ. ಚಪ್ಪಲಿ ಏನಾರು ಮಾಡ್ಕೊಳ್ಳಿ, ಇಲ್ಲ ಚಪ್ರ ಕಟ್ಟಿಸಿ ಮೆರವಣಿಗೆ ಏನಾರು ಮಾಡ್ಕೊಳ್ಳಿ. ನಾನಂತೂ ನೀವ್ ಹೇಳಿರೋ ಕೆಲಸ ಮಾಡದೆ ನಿದ್ದೆ ಹೋಗಲ್ಲ. ಆಮೇಲೆ ವಿದ್ರಾಶ್ಯ ದೃಶ್ಯ ಆದ್ರೆ ಏರ್ಪಾಡು ಮಾಡಿ ಮುಗಿಸಿ ಇಷ್ಟೊತ್ತಿಗೆ ಮುಗ್ದು ಹೋಗಿರುತ್ತೆ. ಅದು ಹೋಗ್ಲಿ, ಎಂಥೆಂಥ ದೊಡ್ಡ ಕಾಡುಗಳಲ್ಲಿ ಹುಡುಕಿಸಿ ಮುಂಗ್ಸಿನ ತರಿಸಿದೀನಿ ಗೊತ್ತಾ? ಬರೀ ನಾಗರಾಲೇ ಅಲ್ಲ, ಘಟ ಸರ್ಪಗಳು ಬಂದ್ರು ಕೂಡ ಅದ್ರ ಚರ್ಮ ಸಹಿತ ತಿಂದು ಹಾಕ್ಬಿಡ್ಬೇಕು ಗೊತ್ತಾ? ದೇವ ನೋಡ್ ಬನ್ನಿ, ನೋಡ್ ಬನ್ನಿ, ಬನ್ನಿ ಬನ್ನಿ. ನೋಡಿದ್ರ ಎಂಥ ಗೊಂಡಾರೆಲ್ಲ ಹುಡುಕಿ ಹಿಂದಿನಂತ ಮುಂಗ್ಸಿಗಳನ್ನು ತಂದು ಬಿಡಿಸಿದೀನಿ. ಹಾವುಗಳ ವಂಶಾನೆ ಸರ್ವನಾಶ ಮಾಡಾಕ್ಬಿಡ್ತೀನಿ. ಒಂದೊಂದು ಹಾವನ್ನು ಒಂದೊಂದು ಮುಂಚಿ ಲಾಭಕ್ 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 ತಗ್ಗಿ ಬಿಡುತ್ತೆ. ನಮ್ಮ ಕೆಲಸ ಮಜಾಕ್ 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 ಅಂತ ಇರುತ್ತೆ. ನನ್ಗೀಗ ನೆಮ್ಮದಿ ಆಯ್ತಪ್ಪ ಯಜಮಾನ್ರೆ. ಈ ಮುನಿಯ ಇರೋದೇ ನಿಮ್ಮ ನೆಮ್ಮದಿಗೋಸ್ಕರ. ಅಲ್ಲ ಯಜಮಾನ್ರೆ, ಇದೇ ವಿಚಿತ್ರ ರೀ, ಹಾವು ಮುಂಚೆ ಶಾಶ್ವತ ಅಲ್ರಿ. ಅಯ್ಯಯ್ಯಪ್ಪ, ನಾನಿರಲ್ಲ, ನಾನಿದ್ರೆ ಗತಿ. ನನಗೆ ಬೇಡ, ನಿಮ್ ಸಂಬಳ ಬೇಡ, ನಿಮ್ ಮಲ್ಲ ಬೇಡ, ನಿಮ್ ಕೆಲಸ ಬೇಡ, ನೀವ್ ಬೇಡ. ಅಯ್ಯೋ ಮುನಿಯ, ನೀನಿದ್ದಾನೊಬ್ಬ, ನೀನು ಹೊರಟೋಗ್ಬಿಟ್ಟಿಯೇನೋ.
ಅಪ್ಪ ಗೌರಕ್ಕ ನಾಗಪ್ಪನ್ನೇ ದೇವರು ಅಂತ ತಿಳ್ಕೊಂಡಿದ್ದಾರೆ ನಾವು ಹಾಗೆ ತಿಳ್ಕೊಂಡು ನಾಗಪ್ಪಂಗೆ ಹಾಲು ಕೊಡೋಣ ಎಲ್ಲ ಒಳ್ಳೇದಾಗುತ್ತೆ ಹೌದಮ್ಮ ಈಗ ನನ್ನ ಉಳಿದಿರೋದು ಅದೊಂದೇ ನೀ ಹೇಳಿದಾಗೆ ಮಾಡೋಣ ನಾಗಪ್ಪ ನಮ್ಮ ಅಪ್ಪ ಏನಾದರೂ ಅಪರಾಧ ಮಾಡಿದ್ರೆ ಕ್ಷಮಿಸಿ ಈ ಪ್ರಸಾದ ಸ್ವೀಕರಿಸಪ್ಪ ಎಷ್ಟೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸೋ ದೊಡ್ಡ ಗುಣ ದೇವರಿಗಿದೆಯಪ್ಪ ಆಗಪ್ಪ ನನ್ನ ಬುದ್ಧಿ ಮಣ್ತೆಂದು ನಿನಗೆ ಅಪಚಾರ ಮಾಡಿದ್ನಪ್ಪ ನನ್ನನ್ನು ಕ್ಷಮಿಸಪ್ಪ ಇಂಡಿಯನ್ ಏರ್ಲೈನ್ಸ್ ಅರ್ಜೆಂಟ್ ಡೆಲ್ಲಿಗೆ ಟಿಕೆಟ್ ಬೇಕಿತ್ತು ಕುಮಾರ್ ಸ್ವಲ್ಪ ನಿಧಾನಿಸಿ ರೇ ರಂಗಪ್ಪ ನೀವು ಹಾವುಗದೇನೋ ದ್ರೋಹ ಮಾಡಿದ್ದೀರಾ ಅದೇನ್ ಮಾಡಿದ್ರಾ ಹೇಳಿ ನಾನೇನು ಮಾಡಲಿಲ್ಲಪ್ಪ ಸುಳ್ಳು ಹೇಳ್ಬೇಡಿ ಸುಳ್ಳು ಹೇಳ್ಬೇಡಿ ಸುಳ್ಳು ಹೇಳ್ಬೇಡಿ ಹೇಳ್ತೀನಿ ರಂಗಪ್ಪ ಹಣದ ಆಸೆಯಿಂದ ಅನ್ನ ತಿನ್ನಿ ಮನೆಗೆ ದ್ರೋಹ ಮಾಡಿಕೊಳ್ತಿದ್ದೀಯಾ ದೂರ ಸಂಬಂಧ ಅಂತ ಹತ್ರ ಸೇರಿಸ್ಕೊಂಡಿದ್ದಕ್ಕೆ ನನ್ನನ್ನು ನೀ ಕರ್ತನ ಮಾಡ್ತಿದ್ದೀಯಾ ಜೂಜಾಡಿ ಕೆಟ್ಟದಾರಿಲಿ ಹೋಗನಿಗೆ ಕುಬೀರ್ನ ಸಂಪತ್ತು ಸಾಲಲ್ಲ ಒಂದು ಜೀವಕ್ಕೆ ಅತಿ ಸುಖನೂ ವಿಷವಾಗುತ್ತೆ ಗೊತ್ತಾ ಇನ್ನೊಂದು ಕ್ಷಣ ನೀನು ಮನೇಲಿದ್ರೆ ಸರ್ವಸ್ವನೂ ನಾಶ ಮಾಡ್ತೀಯ ಹೋಗು ಹೊರಟೋಗು ನನ್ನ ಮುಖ ತೋರಿಸ್ಬೇಡ ತೊಳಗಾಕೆ ಅಕ್ಕ ನನ್ನನ್ನು ಕ್ಷಮಿಸ್ಬಿಡಕ್ಕ ಇನ್ನೊಂದು ಸಲ ಈ ತರ ತಪ್ಪು ಮಾಡಲಕ್ಕ ಕ್ಷಮಿಸ್ಬಿಡಕ್ಕ ಸಮೀರ್ ನಮ್ದು ಬಾಪ್ ಮೇಲೆ ಕಸಂ ಮಾಡಿ ಹೇಳ್ತೀನಿ ಜೂಟ್ನೇ ಬೋಲ್ತ ಸಮೀರ್ ಅಚ್ಚಾ ಸಮೀರ್ ಅಚ್ಚಾ ತು ಚಲ್ ಹಾ
ಓಡ್ದೆ ಆಗ ಓಡ್ದು ಬೇರೆ ಯಾರೋ ಅಣ್ಣ ನಾನೇ ನಾನೇ ಅಣ್ಣ ನಾನೇ ಅಣ್ಣ ವಿಂಚಿ ವಿಂಚಿ ನೀನು ನಮ್ಮ ತಮ್ಮ ಅಂತ ಯಾಕೋ ಹೇಳಲಿಲ್ಲ ಅಣ್ಣ ನಾನು ನಿಮ್ಮ ಮನೆ ಕಾಲಿಟ್ಟಾಗಲೇ ಗೊತ್ತಾಯ್ತು ನೀನೇ ನಮ್ಮಣ್ಣ ಅಂತ ಅಮ್ಮ ನಾನಿಬ್ರು ನಾಗರಾವ್ ಕದ್ ಸತ್ವಿ ಅಂತ ತಿಳ್ಕೊಂಡಿದ್ದೆ ಅಲ್ಲ ಇಲ್ಲ ಅಮ್ಮನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಅವ್ರ ಬಾಯಿಂದಲೇ ಬಿಡಿಸ್ಬೇಕು ಅಂತ ಇಷ್ಟು ದಿನ ಸುಮ್ಮನೆ ಇದ್ದೆ ಈಗ ಗೊತ್ತಾಯ್ತು ಅಣ್ಣ ನಮ್ಮ ತಾಯಿನ ಕೊಂದಿತ್ತು ಅಲ್ಲದೆ ಯಾವುದನ್ನ ವಂಶ ಪಾರಂಪರ್ಯವಾಗಿ ನಮ್ಮ ದೇವರು ಅಂತ ಪೂಜಿಸ್ತಾ ಇದ್ವೋ ಆ ನಾಗಪ್ಪನ್ನ ನಾನ್ ಹಾಗೆ ಮಾಡಿ ಅದನ್ನ ನಾನು ಕೊಲ್ಲೋ ಮಟ್ಟಕ್ಕೂ ನಿನ್ನ ತಗೊಂಬಂದೆ ಅಲ್ಲ ನಿನ್ನ ಅಣ್ಣ ಬೇಡಣ ಈ ಪಾಪಿನ ಕೊಂದು ನೀನ್ ಯಾಕಣ್ಣ ಪಾಪ ಕಟ್ಕೋತೀಯಾ ಕುಮಾರ್ ನನ್ನ ಮಗಳ ಮೇನ ಮಾಡಿದ್ದೀನಿ ಗೌರಿ ಮನೇನ ಸುಟ್ಟಿನ ಮೊದಲು ಒತ್ತಿ ನೋಡೋಣ ಮತ್ತೆ ನನ್ನ ನೀ ಕೊಂಪೆ ಕರ್ಕಮಗಲ್ಲಪ್ಪ ನಾಗಪ್ಪ ಬೇಡಪ್ಪ ಹೇಳ್ಕೊಳ್ಬೇಡ ಮನ್ಯ ಬೇಡ ಏನ್ ಕುಮಾರ್ ಅಪ್ಪ ಇಲ್ಲಿ ಏನಾಯ್ತು ಬಾ ಏನ ಹೇಳ್ತೀನಿ ಬಾ ರಂಗಪ್ಪ ಈ ಥರ ಮನುಷ್ಯ ಅಂತ ನಾನು ಅನ್ಕೊಂಡೆ ಅಪ್ಪ ಮಾಡಿ ತಪ್ಪಿ ಗೌರವ ತಯಾರಿಸ್ತಾ ಇದ್ದಕ್ಕೂ ಗೌರವಕ್ಕೆ ನುಣಿಸಬೇಕು ಅಕ್ಕಿ ಏನಾಗಿರಲ್ಲ ಅಂತ ಏನಾಗಿರಲ್ಲ ಹಾಳಾರ್ ಬಸ್ ಕೆತ್ತೋದಿದ್ರೆ ಬೇಗ ಮನೆ ಕೆಟ್ಟು ಹೋಗಿ ಅಷ್ಟೊಂದು ಜನ ಹೌದಣ್ಣೆ ಮನೆ ಬೆಳೆದಿದೆ ಗಂಡನ್ನು ಬೇಡುವಾಗ ನಿನ್ನ ಕೊಟ್ಟಿರಬೇಕು ಯಾರು
ಬೇಡ. ಪ್ರತಿ ಸಾರಿನೂ ನನ್ನ ಬದುಕು ಯಾಕೆ ನೀನ್ ಬರ್ತೀಯ? ನನ್ನ ಗಂಡನಿಗೆ ನನ್ನ ಬೇಡವಾದ ಮೇಲೆ ನಾನು ಯಾಕೆ ಬರ್ತಿರ್ಬೇಕು? ನಾಗಪ್ಪ ಇಬ್ಬರಿಗೆ ನನ್ನ ಸುತ್ತ ನಾನು ಗುರಿ ಆಗ್ತೀನಿ. ಹೋಗು ನೀನು, ನೀನು ಇರುಪ್ರಾದಿ ಅಂತ ನೀವು ಹೋಗು ನಾಗಪ್ಪ ಹೋಗು.
ನೋಡಿ. ಗೌರಿ, ಕಡೆಗೂ ನಿನ್ನಂಬಿಕೆನೆ ನಿಜ ಆಯ್ತು. ಈ ನಾಗಪ್ಪ ನಾನೇ ತಪ್ಪು ತಿಳ್ಕೊಂಡಿದ್ದೆ. ನಮ್ಮ ತಾಯಿನ ಸಾಯಿಸಿದ್ದು ಈ ನಾಗಪ್ಪ ಅಲ್ಲ, ನಮ್ಮ ಮಾವ ರಂಗಪ್ಪ. ಗೌರಿ, ನೀನು ಅಮ್ಮ ಇಬ್ರು ಮಾಡಿದ ಪೂಜಾ ಫಲದಿಂದ ನಾನು ಬದುಕದೆ ಸತ್ತು ಹೋಗಿದ್ದಾನೆ ಅಂತ ತಿಳ್ಕೊಂಡಿದ್ದು ನನ್ನ ತಮ್ಮನೂ ಸಿಕ್ತ. ನೀನಾ ನಾಗಪ್ಪ, ಪ್ರತಿ ನಾಗರ ಪಂಚಮಿ ದಿವಸ ನಾವು ಸಂಸಾರ ಸಮೇತರಾಗಿ ಬಂದು ನಿನಗೆ ತನಿಯ ರೀತಿ ಒಪ್ಪ ತನಿಯ ರೀತಿ